ನಮಸ್ಕಾರ ವೀಕ್ಷಕರೇ, 6 PM ಲೈವ್ಗೆ ಸ್ವಾಗತ. ನೀವು ನೋಡ್ತಾ ಇದ್ರೆ ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ 10ರ ಕೂಸು ಕುಂದಾಪುರದ ಫ್ಲೈಓವರ್ ಕಾರ್ಯಕ್ರಮ. ಕರಾವಳಿಯ ರಾಷ್ಟ್ರೀಯ ಹೆದ್ದಾರಿಯ ಮೇಲ್ಸೇತುವೆಗಳದ್ದು ಒಂದು ದೊಡ್ಡ ಗೋಳು ಅಂತಾನೆ ಹೇಳ್ಬಹುದು. ಈಗಾಗಲೇ ಮಂಗಳೂರಿನ ಪಂಪ್ವೆಲ್ ಫ್ಲೈಓವರ್ ಕಾಮಗಾರಿ ವರ್ಷಗಟ್ಟಲೆಯಿಂದ ನಡೀತಾ ಇದ್ರೂ ಕೂಡ ಇನ್ನೂ ಕೂಡ ಸಂಚಾರಕ್ಕೆ ಮುಕ್ತವಾಗಿಲ್ಲ. ಈಗ ಅದೇ ಸಾಲಿಗೆ ಸೇರಿರುವ ಇನ್ನೊಂದು ಫ್ಲೈಓವರ್ ಅಂತ ಹೇಳಿದರೆ ಅದು ಕುಂದಾಪುರದ ಫ್ಲೈಓವರ್. ಕುಂದಾಪುರದಲ್ಲಿರುವ ಕುಂದಾಪುರದ ಶಾಸ್ತ್ರಿ ಸರ್ಕಲ್ನಲ್ಲಿರುವ ಫ್ಲೈಓವರ್ ಸತತ 10 ವರ್ಷಗಳಿಂದ ಕಾಮಗಾರಿ ನಡೀತಾನೆ ಇದೆ ಇನ್ನೂ ಕೂಡ ಪೂರ್ಣವಾಗಿಲ್ಲ. 2010ಕ್ಕೆ ಪ್ರಾರಂಭವಾಗಿದ್ದ ಕಾಮಗಾರಿ 2013ಕ್ಕೆ ಮುಗಿಯಬೇಕಾಗಿತ್ತು. 2013ಕ್ಕೆ ಮುಗಿದೇ ಇದ್ರೂ ಕೂಡ 2014 ಅಥವಾ 2015ರ ಒಳಗೆ ಪೂರ್ಣಗೊಳ್ಳಬೇಕಿತ್ತು. ಆದರೆ 2020 ಇನ್ನು ಒಂದು ತಿಂಗಳಿದೆ, ಡಿಸೆಂಬರ್ ಕಳೆದ್ರೆ 2020 ಬರುತ್ತೆ. 2020 ಬಂದರೂ ಕೂಡ ಇನ್ನೂ ಕೂಡ ಕಾಮಗಾರಿ ಮುಗಿಲೇ ಇಲ್ಲ, ಪೂರ್ಣಗೊಂಡಿಲ್ಲ. ಇದಕ್ಕೆ ಏನು ಕಾರಣ, ಏನು ಯಾರೇ ಬರೀ ಅವ್ಯವಸ್ಥೆಗೆ ಕಾರಣ ಏನು, ಯಾಕೆ ಈ ರೀತಿ ನಿಂತಿದೆ, ಅಥವಾ ಅಧಿಕಾರಿಗಳು ಇದ್ರ ಬಗ್ಗೆ ಏನು ಮಾತನಾಡ್ತಾನೇ ಇಲ್ಲ, ಏನು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ, ಯಾಕೆ ಈ ರೀತಿ? ಎಸ್, ಇದ್ರ ಎಲ್ಲ ಬಗ್ಗೆ ಮಾತನಾಡಲು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಗಳಿದ್ದಾರೆ. ಅವರು ರಾಜೇಶ್, ಕಾವೇರಿ ಜಿಲ್ಲಾ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು. ಸರ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೆ ಇನ್ನೊಬ್ಬರು ಅತಿಥಿಗಳಿದ್ದಾರೆ, ದಿನೇಶ್ ಗಾಣ್ಕ ಅವರು, ಸಾಮಾಜಿಕ ಹೋರಾಟಗಾರರು. ಇವರನ್ನು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಸರ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, 10 ವರ್ಷಗಳಾಗಿದೆ, 2010ಕ್ಕೆ ಆರಂಭವಾಗಿದ್ದು, 2020 ಬರುತ್ತೆ, ಇದು ಒಂದು ತಿಂಗಳು ಕಳೆದ್ರೆ 2020 ಬರುತ್ತೆ. ಇದು ಮೇಲ್ಸೇತುವೆ ಶಾಸ್ತ್ರ ಸರ್ಕಲ್ ಇರುವ ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಳ್ಳಿಕ್ಕೆ 10 ವರ್ಷ ಬೇಕಾ ಸರ್? ಯಾಕೆ ಹೀಗೆ? ಎರಡು ಸಾವಿರದ ಹದಿಮೂರಕ್ಕೆ ಪೂರ್ಣಗೊಳ್ಳಬೇಕಿತ್ತು, ಅದು ಅಲ್ಲದೆ 2013, 2014, 2015ರ ಒಳಗೆ ಪೂರ್ಣಗೊಳ್ಳಬೇಕಿತ್ತು, ಆದರೆ ಯಾಕೆ 10 ವರ್ಷಗಳು ತೆಗೆದುಕೊಳ್ತಾ ಇದ್ದಾರೆ? 10 ವರ್ಷಗಳು ಬೇಕಾ ಸರ್? ಯಾಕೆ ಹೀಗೆ? ನೀವು ಹೇಳಿದ ಹಾಗೆ 2013 ಮಾರ್ಚ್ 31ಕ್ಕೆ ಕಾಮಗಾರಿ ಮುಗಿಬೇಕಾಗಿತ್ತು, ಮುಗಿಲಿಲ್ಲ. ಸರ್ಕಾರಿ ಕಾಮಗಾರಿಗಳನ್ನ ಯಾವ ಡೇಟಿಗೆ ಮುಗಿಲಿಲ್ಲ, ನಂತರ ದಿನಗಳಲ್ಲಿ ಅವರಿಗೆ ಪೆನಲ್ಟಿ ಹಾಕುವಂಥ ವ್ಯವಸ್ಥೆ ಇತ್ತು. ಈಗ ಅದಾಗಿ ಇವತ್ತು 19 ಸ್ವಲ್ಪ ದಿವಸದಲ್ಲಿ 20 ಬರ್ತದೆ. ಇಷ್ಟು ವರ್ಷಕ್ಕೆ ಎಷ್ಟು ಪೆನಲ್ಟಿ ಹಾಕಿದ್ರೆ ಅನ್ನೋದು ಕೇಳುವಂಥ ವ್ಯವಸ್ಥೆ ಒಬ್ಬ ಅಧಿಕಾರಿ ಅಥವಾ ಜನಪ್ರತಿನಿಧಿ ಹೋಗಲಿಲ್ಲ. ಅದು ಕಳಪೆ ಆಗಿರ್ಬೋದೆ, ಅಲ್ಲಿ ಬಿಟ್ಟಿದ್ದಾರೆ, ಸರ್ವಿಸ್ ರೋಡ್ ಆಗಲಿಲ್ಲ, ಮತ್ತೊಂದು ತುಂಬ ಕಂಪ್ಲೇಂಟ್ ಇದೆ, ಅದೆಲ್ಲ ಬದಿಗಿಡುವ. 13ಕ್ಕೆ ಮಾರ್ಚ್ 31ಕ್ಕೆ ಕಾಮಗಾರಿ ಮುಗಿಬೇಕಾಗಿತ್ತು, ಯಾಕೆ ಮುಗಿಲಿಲ್ಲ, ಯಾಕೆ ಮುಗಿಸ್ಲಿಲ್ಲ ಅನ್ನುವಂಥದ್ದು ಮಾತು ಆಡುವರೇ ಇಲ್ಲ. ಒಂದು 2-3 ಅಧಿಕಾರಿಗಳು, ಬೇಳ ಎಣಿಕೆ ಅಧಿಕಾರಿಗಳು ಬಂದಿದ್ದಾರೆ, ಆ ಬಗ್ಗೆ ಮಾತಾಡಿದ್ದಾರೆ. ಮಾತಾಡಿದ ಮರ್ದಿವಸ ಅವರು ಇರಲಿಲ್ಲ, ಕಣ್ಣಿಗೆ ಕಾಣಲಿಕ್ಕೆ ಆಗಲಿಲ್ಲ. ಆ ರೀತಿಯ ವ್ಯವಸ್ಥೆ ಆಗಿದೆ. ಹಾಗಾಗಿ ಈ ಆ ಕಾಮಗಾರಿ ಆದಮೇಲೆ ಜಿಲ್ಲಾ ಆಡಳಿತ ಇರ್ಬೋದು, ತಾಲೂಕು ಆಡಳಿತ ಇರ್ಬೋದು, ತುಂಬ ಅಧಿಕಾರಿಗಳು ಬಂದು ನೋಡೋದು ಹೋಗುವಂಥದ್ದು. ಇವತ್ತು ಕುಂದಾಪುರ ಪೇಟೆಯಲ್ಲಿ ಒಂದು ಸ್ಮಾರಕ ಆಗಿ ಅದ್ದಿತ್ತಿದೆ, ನವಯುಗದ ಸಂಸ್ಥೆಯ ಒಂದು ಸ್ಮಾರಕ ಮಾಡಿದ್ದಾರೆ. ಅಲ್ಲೇ ಪಕ್ಕದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಮೂರ್ತಿ ಇದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ದೇಶ ಕಂಡ ಒಂದು ಅಪ್ರತಿಮ ಒಂದು ವ್ಯಕ್ತಿ, ದೇಶ ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದಂಥ ಕೆಲಸಗಳು ಅಭೂತಪೂರ್ವ. ಅವರ ಪ್ರತಿಮೆ ಇದೆ, ಅದು ಹಾಳಾಗುವಂಥ ವ್ಯವಸ್ಥೆ ಇದೆ. ಅಲ್ಲಿ ಮುಂಚೆ ನಮ್ಮ ಕುಂದಾಪುರಕ್ಕೆ ಒಂದು ಹೆಸರೇ ಶಾಸ್ತ್ರಿ ಸರ್ಕಲ್, ಆ ಸರ್ಕಲ್ನ ಹಾಳು ಮಾಡಿ ಆ ಪ್ರತಿಮೆಯನ್ನು ಸಹ ಹಾಳು ಮಾಡಿದ್ದಾರೆ. ಒಂದು ಎಲ್ಲೋ ಅವರ ಜನ್ಮದಿನಾಚರಣೆ ಒಂದು ನೆನಪು ಮಾಡೋದು ಅಲ್ಲಿ ಮಾಲೆಯನ್ನು ಹಾಕುವಂಥದ್ದು. ನಾನು ಇದನ್ನು 5-6 ವರ್ಷಗಳ ಹಿಂದೆ ಪ್ರತಿಭಟಿಸಿದ್ದೆ. ನಾನು ಪುರಸಭೆಯ ಸದಸ್ಯನಾಗಿ ಉಪಾಧ್ಯಕ್ಷನಾಗಿಯೂ ಸಹ ಅಲ್ಲಿ ಹೇಳಿದೆ, ಆ ಪ್ರತಿಮೆಗೆ ಒಂದು ಕಾರ್ಯಕಲ್ಪ ಕೊಡಬೇಕು, ಆ ಶಾಸ್ತ್ರ ಸರ್ಕಲ್ಗೆ ಒಂದು ವ್ಯವಸ್ಥಿತವಾಗಿ ಚಂದ ಮಾಡಬೇಕು ಅನ್ನುವಂಥದ್ದು ಹೇಳಿದರೆ, ಇವತ್ತಿನವರೆಗೂ ಆ ಕೆಲಸವೂ ಆಗ್ತಾ ಇಲ್ಲ, ಈ ಸ್ಮಾರಕ ಮುಂದೆ ಹೋಗ್ತಾ ಇಲ್ಲ. ಗಲಾಟೆ ಗೌಜು ಆಗ್ತದೆ, ಒಂದಿಷ್ಟು ವೇದಿಕೆ ಅಥವಾ ಒಂದಿಷ್ಟು ಜನ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದರೆ ಪತ್ರಿಕೆಯಲ್ಲೆಲ್ಲ ಬರ್ತದಲ್ಲ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಅದು ಬಂತ ಅಂತ ಹೇಳಿದರೆ ಅದಕ್ಕಿಂತ 1 ವಾರ ಮುಂಚಿತವಾಗಿ ಒಂದು JCB, ಒಂದು ಇಟಾಚಿಯೋ, ಟಿಪ್ಪರ್ ಆಚೀಚಿ ಓಡಾಡೋದು, ಆ ಶಾಸ್ತ್ರ ಸರ್ಕಲ್ಲಿರುವಂಥ ಮೇಲೆ ಬ್ರಿಡ್ಜ್ ಮೇಲೆ ಒಂದು ವೆಲ್ಡ್ ಮಾಡಿದಾಗ ಮಾಡೋದು, ಯಾರೋ ಹೊತ್ತಾಕೋದು ಕಬ್ಬಿಣದ ಸೌಂಡು, ಆಚೀಚಿಗೆ ಇದ್ದವರಿಗೆ ಏನೋ ಕೆಲಸ ಆಗ್ತದೆ ಅನ್ನುವಂಥದ್ದೊಂದು ನೆನಪು ಮಾಡೋದು, ಮತ್ತು 1 ವಾರ ಮತ್ತೆ ಮಾಡೋದೇ ಇಲ್ಲ. ಇಂಥದ್ದು ಸುಮಾರು 2-3 ವರ್ಷಗಳು ಇದೇ ಆಗ್ತಾ ಉಂಟು. ಇಷ್ಟೆಲ್ಲ ಕೇಳುವುದೇ ಇಲ್ಲ ಯಾರು. ಜನಪ್ರತಿನಿಧಿಗಳು ಏನ್ ಮಾಡ್ತಿದ್ದಾರೆ ಮೊದಲ ಪ್ರಶ್ನೆ. ಎರಡನೇದು ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ನಮ್ಮ ಜಿಲ್ಲೆಯ ಸಂಪೂರ್ಣ ಅಧಿಕಾರ ಇರೋದು ಜಿಲ್ಲಾಧಿಕಾರಿ. ಆ ಹಿಂದಿನ ಜಿಲ್ಲಾಧಿಕಾರಿಗಳಲ್ಲಿ ನಾವು 10-6 ಸಲ ಸಭೆಗಳನ್ನು ಮಾಡಿದ್ದೇವೆ, ಕೇಳಿದ್ರೆ ನನ್ಗೆ ಗೊತ್ತಿಲ್ಲ, ನನ್ಗೆ ಹೆಲ್ಪ್ಲೆಸ್ ಅಂತಾರೆ. ನಾನು ಖಂಡಿತ ಇವತ್ತಿನ ಜಿಲ್ಲಾಧಿಕಾರಿಗಳು ಕೇಳಿದೆ, ಇವತ್ತಿನ ಜಿಲ್ಲಾಧಿಕಾರಿಗಳು ಒಳ್ಳೆ ಇದ್ದಾರೆ, ಬಂದ ಕೂಡಲೇ ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳು ಇನ್ನಾದ್ರೂ ನೀವು ಕ್ರಮ ಕೈಗೊಳ್ಳಿ, ಯಾಕಂದ್ರೆ ಅಧಿಕಾರ ನಿಮ್ಮಲ್ಲಿದೆ, ಇದು ನಿಮ್ಮ ಉಸ್ತುವಾರಿ, ನೀವು ಏನ್ ಬೇಕಾದ್ರೂ ಮಾಡ್ಬೋದು, ಜನರಿಗೆ ಒಳ್ಳೆ ಆಗುವಂತ ಕೆಲಸ ಮಾಡಿ. ಜನಪ್ರತಿನಿಧಿಗಳ ಹತ್ರ ಕೇಳ್ತೀನಿ, ಯಾವುದೇ ಒಂದು ಜಿಲ್ಲೆಯ ಸಮಸ್ಯೆ ಇದ್ರೆ ಅದನ್ನ ಯಾರು ಕೇಳಬೇಕು?
ನ್ಯಾಯಾಂಗ ಕಾರ್ಯಾಂಗ ವ್ಯವಸ್ಥೆಯನ್ನು ಇದು ಮಾಡೋದು ಯಾರು? ಜನಪ್ರತಿನಿಧಿಗಳಲ್ವಾ? ನೀವೇ ಕಾನೂನನ್ನು ತಂದು ಆ ಕಾನೂನು ನೀವೇ ಮುಚ್ಚತಾ ಇದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗುದಿಲ್ವಾ ಕೇಳ್ತೀನಿ ನಾನು ಎಲ್ಲ ಜನಪ್ರತಿನಿಧಿಗಳು ಕೇಳ್ತೀನಿ, ಮಂತ್ರಿಗಳಿರ್ಬೋದು, ಎಂ ಪಿಗಳಿರ್ಬೋದು ಅಥವಾ ಎಮ್ ಎಲ್ ಎಗಳಿರ್ಬೋದು, ನಾಚಿಕೆ ಆಗುದಿಲ್ವಾ ನಿಮ್ಗೆ? ಯಾಕಿರ್ತೀರಿ? ರಾಜೀನಾಮೆ ಕೊಟ್ಟು ಹೋಗಿ. ಯಾಕಂದ್ರೆ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಇವತ್ತು ನವಯುಗ ಕಂಪನಿಯ ಒಂದು ರಸ್ತೆಯಿಂದ 650 ಹೆಚ್ಚು ಜನ ಪ್ರಾಣ ಬಿಟ್ಟಿದ್ದಾರೆ. ನವಯುಗ ಕಂಪನಿ ಅವರ ಹೊಣೆ. ಒಂದು ಆಕ್ಸಿಡೆಂಟ್ ಅವರು ಪರವಾಗಿ ಮಾಡಿದ್ದಾರೆ ಅಧಿಕಾರಿಗಳು, ಜಿಲ್ಲಾ ಎಸ್ ಪಿಗಳಿರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು. ಎಲ್ಲಿ ನೋಡಿ ಡಿವರ್ಲ್ಡ್ ಪ್ರಾಬ್ಲಮ್ ಇಂದಾನೆ ಆಕ್ಸಿಡೆಂಟು. ನಾನು ಇವತ್ತು ಕೇಳ್ತಿದ್ದೀನಿ ಜಿಲ್ಲಾಧಿಕಾರಿಯವ್ರ ಹತ್ರ ಕೇಳ್ತಿದ್ದೀನಿ, ಈ ಡಬಲ್ ಹೈವೇ ಇದೆಯಲ್ಲ, ಟೋಲ್ ಗೇಟ್ ಅಂದ್ರೆ ಟೋಲ್ ವೇ ಅಂದ್ರೆ ಏನು? ನಾನು ನೋಡ್ತೀನಿ ರಾಜ್ಯದ ಬೇರೆ ಬೇರೆ ಕಡೆ ಹೋಗಿದ್ದೀವಿ, ದೇಶದ ಬೇರೆ ಬೇರೆ ಕಡೆ ಹೋಗಿದ್ದೀವಿ. ಇಲ್ಲಿ ನೋಡಿ ತುಮಕೂರಿಂದ ಒಂದು ಟೋಲ್ ವೇ ಹೋಗ್ತದೆ, ತುಮಕೂರಿಂದ ಚಿತ್ರದುರ್ಗದವರೆಗೆ ಎರಡು ಕಡೆ ಬ್ಯಾರಿಕೇಡ್ ಇರ್ತದೆ, ಕನಿಷ್ಠ 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುವಂತ ಒಂದು ರಸ್ತೆ ಆಗಿರ್ತದೆ, ಅದು ಟೋಲ್ ವೇ ಅಂತ ಹೇಳ್ತೀವಿ ನಾವು. ಅಂದ್ರೆ ನೀವು ಎರಡು ಕಡೆ ರೋಡ್ ಮಾಡಿ ಪ್ಯಾಚ್ ಹಾಕಿದ ಕೂಡಲೇ ಅದು ಟೋಲ್ ರೋಡ್ ಆಗುತ್ತಾ? 10 ಮೀಟರ್ ಹೋಗ್ಬೇಕಾದ್ರೆ 2 ಡಿವೈಡರ್ ಇರ್ತದೆ, ಏನ್ ಟೋಲ್ ರೋಡ್ ಆಗ್ತದೆ ಅದು? ಅದು ನಿಮ್ ಸರ್ಕಾರ ಮಾಡ್ಲಿಕ್ಕೆ ಆಗುದಿಲ್ಲ, ಅವ್ರಿಗೆ ಕೊಡ್ಬೇಕಾ ಕೇಳ್ತೀನಿ ನಾನು. ನಾವು ದುಡ್ಡು ಕೊಟ್ಟು ಅವಘಡಗಳನ್ನು ಸಂಭವಿಸ್ಕೊಂಡು ಸಾವು ನೋವುಗಳನ್ನ ಸಂಭವಿಸ್ಕೊಂಡು ದುಡ್ಡು ಕೊಟ್ಟು ಅದು ಅರ್ಧಂಬರ್ಧ ಕೆಲಸದಲ್ಲಿ ಹೋಗ್ಬೇಕಾ? ನಿಮ್ಗೆ ನಾಚಿಕೆ ಆಗುದಿಲ್ಲ ಕೇಳಲಿಕ್ಕೆ? ಅದನ್ನ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಆಗುದಿಲ್ವಾ? ಅಂತ ಗುತ್ತಿಗೆದಾರನ್ ತೆಗೀರಿ, ಬೇರೆ ಗುತ್ತಿಗೆದಾರ ಇಲ್ವಾ? ಕೊಡ್ಬೇಡಿ, ಅದಿಷ್ಟು ಹಣ ಕಟ್ ಮಾಡಿ ಕೊಡಿ. 20-25 ವರ್ಷ ಕೊಟ್ಟಿದ್ದೀರಲ್ಲ, ನಿಮ್ಗೆ ಕೊಡ್ಲಿಕ್ಕೆ ಆಗುದಿಲ್ಲ, 10 ವರ್ಷ ಕೊಡ್ತೀವಿ, ನೀವು ಇದನ್ನ ಪೂರ್ಣ ಮಾಡ್ಲಿಲ್ಲ ಅಂತ ಮಾಡಿಯಲ್ಲ, ಅಧಿಕಾರಿ ನಿಮ್ಮ ಹತ್ರ ಇರುತ್ತಾನೆ, ಯಾಕಾಗ್ತಾ ಇಲ್ಲ? ನಾನೀಗ ಇದೆಲ್ಲ ನೋಡಿದ್ರೆ ಏನಾಗ್ತಿದೆ ಕೇಳಿದ್ರೆ, ಬಹುಶಃ ನವಯುಗ ಕಂಪ್ನಿ ಜೊತೆ ಇವರೆಲ್ಲ ಶಾಮೀರಾಗಿದ್ದಾರೇನೋ ಅಂತ ಅನ್ಸ್ತಾ ಇದೆ. ಅನ್ಸ್ತಾ ಇದೆ ಅನ್ನೋದಿಲ್ಲ, ಅನ್ಸ್ತದೆ. ಯಾಕಂದ್ರೆ 10 ವರ್ಷದಲ್ಲಿ ಕಾಮಗಾರಿ ಮುಗಿಲ್ಲ ಅಂದ್ರೆ ಇವರೆಲ್ಲರೂ ಶಾಮೀಲ್ ಆಗಿದ್ದಾರೆ ಅಂತ ನಾನು ನೇರವಾಗಿ ಆರೋಪ ಮಾಡ್ತೇನೆ. ಬೇಕಾದ್ರೆ ಅದನ್ನ ಎದುರೆದ್ರಿಗೆ ಸವಾಲು ಹಾಕ್ಲಿಕ್ಕೂ ತಯಾರಿದ್ದೇನೆ. ಮುಂದೊಂದಿನ ಇದೆಲ್ಲ ಕಷ್ಟ ನಷ್ಟಗಳನ್ನು ಅನುಭವಿಸುವವರು ಇದೇ ಜನಪ್ರತಿನಿಧಿಗಳು, ಬೇಕಾದ್ರೆ ನೋಡಿ ನೀವು. ಕುಂದಾಪುರದಲ್ಲಿ 2 ಕಾಮಗಾರಿ ಹೆಸರಿ ಹೋಗಿದೆ ರಾಜ್ಯ ಅಥವಾ ರಾಷ್ಟ್ರ ಮಟ್ಟದಲ್ಲಿ. ದಿನೇಶ್ ಗಾಣಿಗರ ನೆನಪುಂಟೋ ಇಲ್ಲೋ, ಒಂದು ವರೈ, ಅದು ಯಾವಾಗ ಸ್ಟಾರ್ಟ್ ಆಗಿದ್ದು ಗೊತ್ತಿಲ್ಲ, ಇನ್ನೂ ಮುಗಿಲಿಲ್ಲ. ಎಷ್ಟು ಒಂದು 10 ಕೋಟಿ ಒಳಗೆ ಪ್ರಾರಂಭ ಆಗಿದೆಲ್ಲ, 1,000 ಕೋಟಿ ಇದು ಹಾಗೆ 650 ಕೋಟಿಗೆ ಟೆಂಡರ್ ಆಗಿತ್ತು ನಮಗೆ ಈಗ ಸಂಸ್ಥೆಗೆ, 1,200 ಕೋಟಿ ಅಂತೆ. ಇನ್ನೂ ಅದು ಮುಗಿಯುವ ಹಂತದಲ್ಲಿಲ್ಲ, ಇನ್ನೂ ಎಷ್ಟು ಕೋಟಿ ಆಗ್ತದೋ. ಬಹುಶಃ ಅಂದ್ರೆ ಸಾರ್ವಜನಿಕರ ದುಡ್ಡಿಗೆ ಒಂದು ಲೆಕ್ಕವೇ ಇಲ್ಲ, ಅಷ್ಟು ಪೋಲ್ ಆಗ್ತಾ ಇದೆ. ಕುಂದಾಪುರ ಅಂದ್ರೆ ಕರಾವಳಿ, ಈಗ ಕರಾವಳಿ ಬೆಲ್ಟ್ ನಮ್ದು, ಕುಂದಾಪುರ ಉಡುಪಿ ಸಾಲಿಗ್ರಾಮ ಎಲ್ಲ ಇಲ್ಲಿ ಭಾರಿ ಮಳೆ ಆಗೋದು ಗೊತ್ತಿರದೆ ಎಲ್ಲರಿಗೂ ಗೊತ್ತಿದೆ. ಕುಂದಾಪುರದ ಇವತ್ತು ಮಳೆ ಬರ್ತಾ ಉಂಟು, ಈಗ ಈ ಸಂಜೆ ಹೊತ್ತಿಗೆ ಒಂದು ದೊಡ್ಡ ಮಳೆ ಬರ್ಬೋದು. ಇವತ್ತು ನಾನು ಬರುವಾಗ ಮಳೆ ಬರ್ತಾ ಇತ್ತು. ಒಂದು ಮಳೆ ಬಂದರೆ ಅಲ್ಲಿ ಹೈವೇ ಎಲ್ಲ ಬ್ಲಾಕ್. ಅಂದರೆ 3 ತಿಂಗಳಲ್ಲಿ ಸತತವಾಗಿ ಮಳೆ ಆಗುವಂಥ ಈ ಭಾಗದಲ್ಲಿ ಒಂದು ರಸ್ತೆಯನ್ನು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಅವ್ರಿಗೆ ಆಗಲಿಲ್ಲ. ಅಂಥ ದೊಡ್ಡ ಸಂಸ್ಥೆ ಅಂತೆ ನವಯುಗದ ಸಂಸ್ಥೆ ದೊಡ್ಡದು. ಮೊನ್ನೆ ನಾನು ಫೇಸ್ಬುಕ್ಕಲ್ಲಿ ನೋಡಿದ್ದು, ಮೊನ್ನೆ ಅದಕ್ಕೆ ಗ್ಲೋಬಲ್ ಅವಾರ್ಡ್ ಸಿಕ್ತು ಅದಕ್ಕೆ, ಒಳ್ಳೆ ಸಂಸ್ಥೆ ಅಂತ. ಆದರೆ ಆ ಕೊಟ್ಟಂಥ ಅವಾರ್ಡ್ ಕೊಟ್ಟಂಥ ಅಧಿಕಾರಿಗಳು ಯಾರೋ ಬಂದು ನಮ್ಮ ಕುಂದಾಪುರ, ಕೋಟೇಶ್ವರ, ಸಾಲಿಗ್ರಾಮ, ಸಾಸ್ತಾನ, ಮಾಬಕಳ ನೋಡಿದ್ರೆ ಅವ ಇನ್ನು ಅವ ಅವಾರ್ಡ್ ಕೊಡೋ ಸಂಸ್ಥೆಗೆ ಅಥವಾ ಪ್ರತಿನಿಧಿ ಆಗ್ಲಿಕ್ಕಿಲ್ಲ. ಅಂತ ದುರಸ್ತಿಯ ವ್ಯವಸ್ಥೆ ಆ ನವಯುಗದ್ದು. ಅವರಿಗೆ ಅವಾರ್ಡ್ ಕೊಡ್ತಾರೆ, ಅವರಿಗೆ ಅಧಿಕಾರಿಗಳು ಸಪೋರ್ಟ್ ಕೊಡ್ತಾರೆ, ರಾಜಕಾರಣಿಗಳು ಸಪೋರ್ಟ್ ಕೊಡ್ತಾರೆ, ಜನರ ಜೀವಕ್ಕೆ ಬೆಲೆ ಇಲ್ಲ. ಎಷ್ಟು ಜನ ಸತ್ತಿದ್ರು ಅಂದ್ರೆ ಬಹುಶಃ ಮನೆ ಒಕ್ಕಲು ನಾಳೆ ಇಟ್ಟಿದ್ದಾನೆ ನನ್ನ ಸ್ನೇಹಿತರು ಇವತ್ತು ಆಗ ನೆನಪು ಮಾಡಿದ್ರು, ಕಿಶೋರ್ ಅಂತ. ಮನೆ ಒಕ್ಕಲು ನಾಳೆ ಇಟ್ಟಿದ್ದಾರೆ ಶರಣ ಹೋಟ್ಲಿನ ಒಬ್ಬ ಮಾಲೀಕ. ಇವತ್ತು ರಾತ್ರಿ ಮನೆ ಹೋಗೋ ಅವ ಆಕ್ಸಿಡೆಂಟ್ ಸತ್ತೋದ. ಅಂದ್ರೆ ಇಂಥ ಕುಟುಂಬಗಳು ಎಷ್ಟೋ ಇದೆ, ಲೆಕ್ಕ ಇಲ್ಲ. ಅನೈತಿಕೃತ ಕಾಮಗಾರಿಯಿಂದಾನೇ ಆಗಿರುವಂತದ್ದು ಎಲ್ಲಾ ಸಮಸ್ಯೆಗಳು ಕೂಡ, ಇಷ್ಟು ಅವಘಡಗಳು ಕೂಡ ಈ ಇವರ ಕಾಮಗಾರಿ ಅವೈಜ್ಞಾನಿಕ ಕಾಮಗಾರಿಯಿಂದಾನೇ ಆಗ್ತಾ ಇರೋದು. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡುವ. ಕುಂದಾಪುರದ ಫ್ಲೈಓವರ್ ದುಸ್ಥಿತಿಯ ಬಗ್ಗೆ ನಮ್ಮ ಹತ್ರ ಒಂದು ವಿಡಿಯೋ ಇದೆ, ಎಸ್ ನೋಡ್ಕೊಂಡು ಬರೋಣ ಬನ್ನಿ.
ವಿಟಿಯನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಅಂದ್ರೆ ಸರ್, ಕುಂದಾಪುರದಲ್ಲಿ ಶಾಸ್ತ್ರ ಸರ್ಕಲ್ ಅನ್ನೋದು ಒಂದು ಹೃದಯ ಭಾಗನೆ ಅಂತ ಹೇಳ್ಬೋದು. ಎಸ್, ನಾವು ಬರ್ಬೇಕಾದ್ರೆ ಫಸ್ಟ್ ಸಿಗುವುದು ನಮ್ಗೆ ಶಾಸ್ತ್ರಿ ಪಾರ್ಕ್. ಇವಾಗ ಬೆಂಗಳೂರಿಗೆ ಅದು ಹೇಗೆ ಫೇಮಸ್ಸು, ಹಾಗೆ ನಮ್ಮ ಕುಂದಾಪುರದವರಿಗೆ ಶಾಸ್ತ್ರ ಸರ್ಕಲ್ ಹಾಗೆ ಫೇಮಸ್. ಈ ವಿಡಿಯೋ ವಿಟಿಯನ್ನ ನೋಡ್ತಾ ಇದ್ರೆ ಸರ್, ಅಲ್ಲಲ್ಲಿ ನೀರು ನೋಡಿ, ಪ್ರಯಾಣಿಕರು ಇಡೀ ಶಾಪವನ್ನ ಹಾಕ್ತಾ ಇದ್ದಾರೆ, ಆದ್ರೂ ಕೂಡ ಯಾಕೆ ಸರ್? ಎಸ್ ಎಸ್, ಒಂದು ಕರೆ ಇದೆ ಸರ್, ಒಂದು ಕರೆ ಇದೆ. ಹಲೋ 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 ನಮಸ್ತೆ. ಹಾ ನಮಸ್ತೆ, ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಇಲ್ಲಿ ಕೋಟದಿಂದ ಮಾತಾಡ್ತೇನೆ. ಹಾ 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 ಹೇಳಿ ಹೇಳಿ. ಮೇಡಮ್ ನಮಸ್ತೆ. ಹಾ ನಮಸ್ತೆ ಹೇಳಿ. ಈಗ ಕಾವೇರಿ ಅವರು ಮತ್ತೆ ದಿನೇಶ್ ಗಣಿಗ ಇದ್ದಾರಲ್ಲ, ಹೌದು ಹೌದು, ಆ ಕಾರ್ಯಕ್ರಮಕ್ಕೆ ಇವತ್ ಮಾಡ್ತಿದ್ದೀರಿ. ಹಿಂದೆ ಸುಮಾರು ವರ್ಷಗಳಿಂದ ಈ ಇಂತ ಹೋರಾಟಗಳನ್ನ ನಡೀತಾ ಉಂಟು ರಾಷ್ಟ್ರೀಯದರ ಬಗ್ಗೆ. ಆದ್ರೆ ನಮ್ಗೆ ಇವತ್ತು ಈ ಕಾರ್ಯಕ್ರಮದ ಮುಖೇನ ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಏನಂತ ಹೇಳಿದ್ರೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾರಂಭವಾಗಿ ಎಷ್ಟೋ ವರ್ಷ ಆಯ್ತು, ಅದು ಅವೈಜ್ಞಾನಿಕ ಮತ್ತೆ ಬೇರೆ ಬೇರೆ ಉಂಟಲ್ಲ, ಅದ್ರ ಮಧ್ಯೆ ಕುಂದಾಪುರ ಫ್ಲೈ ಓವರ್ ಅರ್ಧ ಆಗಿ ನಿಂತು ಎಷ್ಟು ವರ್ಷ ಆಯ್ತು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನಮಗೂ ಸರಿ ಇಲ್ಲ, ಎಲ್ಲ ಸತ್ಯ. ಆದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಮಾಧ್ಯಮ ಅಂದ್ರೆ ವಿಶೇಷವಾಗಿ ರಾಷ್ಟ್ರ ಮಟ್ಟದಲ್ಲಿ ನಾವು ಹೇಳಿಕೊಳ್ಳಿಕ್ಕೆ ಹೋದ್ರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ನಾಲ್ಕನೇ ಅಂಗ ಯಾವ್ದು ಕೇಳಿದ್ರೆ ನಮ್ಮ ಪತ್ರಿಕಾ ಮಾಧ್ಯಮ ಅಲ್ವಾ? ಹೌದಲ್ವಾ ಮೇಡಮ್? ಹೌದಾ? ಹೇಳಿ ಹೇಳಿ. ಇಂಥ ಸಂಸ್ಥೆಗಳಿದ್ದು ಸಹ ಇಂಥ ದೊಡ್ಡ ದುರಂತ, ಒಂದು ದುರಂತ ಎಂದ್ರು ಹೇಳ್ಬೋದಲ್ಲ ಅದಕ್ಕೆ, ಇಂಥ ದುರಂತ ನಮ್ಮ ಊರಲ್ಲಿ ನಡೆದ್ರು ಸಹ ನಮ್ಗೆ ಹತ್ತು ವರ್ಷದ ನಂತರ ನಾವು 10-12 ವರ್ಷ ಎಷ್ಟೋ ವರ್ಷದ ನಂತರ ಒಂದು ಪ್ರತಿಭಟನೆ ಮಾಡುವ ಹಂತಕ್ಕೆ ಬಂದಿದ್ದೇವೆ. ಅಂದ್ರೆ ನಮ್ಗೆ ಯಾರಿಗೂ ಈ ದೇಶದ ಬಗ್ಗೆ ಕಾಳಜಿ ಇಲ್ವಾ, ಅಥವಾ ನಮ್ಮ ಊರಿನ ಬಗ್ಗೆ ಕಾಳಜಿ ಇಲ್ವಾ? ನಾವು ಪ್ರಥಮವಾಗಿ ಕುಂದಾಪುರದ ಜನರಿಗೆ ಇವತ್ತು ಅಭಿನಂದನೆ ಹೇಳ್ತೇನೆ. ಇಷ್ಟು ವರ್ಷದ ನಂತರ ನೀವು ಕೆಲಸ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ, ಇನ್ನೇನೇ ಏನ್ ಬೇಕಾಗ್ಲಿ ಈ ಹೋರಾಟ ಇನ್ನು ಇನ್ನಿಷ್ಟು ಬಲಿಷ್ಠವಾಗಿ ನಾಳೆ ಇನ್ನ ಯಾವ ದಿಕ್ಕಲ್ಲಿ ಹೋಗ್ತದೆ ಗೊತ್ತಿಲ್ಲ. ಒಟ್ಟಾರೆ ಕುಂದಾಪುರ ಜನ ಇವತ್ತು ಹೋರಾಟ ಮಾಡಬೇಕನ್ನುವ ದಿಸೆಯಲ್ಲಿ ಒಟ್ಟಾಗಿ ಒಂದು ಮೀಟಿಂಗ್ ಮಾಡಿದ್ರಲ್ಲ, ತುಂಬಾ ಸಂತೋಷ. ಆ ದೃಷ್ಟಿಯಿಂದ ಅವ್ರಿಗೆ ಅಭಿನಂದನೆ ಹೇಳ್ತೇನೆ. ಮುಂದಿನ ದಿವಸದಲ್ಲಿ ಇನ್ನಿಷ್ಟು ಇವರು ಪ್ರಬಲವಾಗಿ ಹೋರಾಟ ಮಾಡಿದ್ರೆ ಇದು ಬೇಗ ಅಗ್ತಿ ಆಗ್ತದೆ ಅಂತ ನನ್ನ. ಓಕೆ 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 ಥ್ಯಾಂಕ್ ಯು. ಓಕೆ, ಈಗ ಅವ್ರು ಮಾತಾಡಿದಾರಲ್ಲ ಕೋಟದಿಂದ ಮಾತಾಡಿದೆ, ಯಾರು ಗೊತ್ತಾಗ್ಲಿಲ್ಲ ಅಲ್ಲ ಅವ್ರು ಹೇಳಿದ ಒಂದು ಹಾಗೆ. ಯಾಕಂದ್ರೆ ಇಷ್ಟು ವರ್ಷದವರೆಗೆ ಯಾರಕ್ಕೆ ಹೋರಾಟ ಮಾಡಲಿಲ್ಲ ಕ್ವಶನ್ ಅವ್ರು ಹೇಳಿದ್ದಾರೆ, ನಮಗೂ ಹಾಗೆ ಅನಿಸ್ತದೆ. ಯಾಕಂದ್ರೆ ನಾವು ಹಿಂದೆ ಪುಸ್ತಕದೆಲ್ಲ ಓದ್ದವರು, ಭಾರತಕ್ಕೆ ಅವ್ರು ಬಂದರು, ಇವ್ರು ಬಂದರು, ಲಾಸ್ಟಿಗೆ ಕೊನೆಗೆ ಬ್ರಿಟಿಷರು ಬಂದರು, 500-1000 ವರ್ಷಗಳ ಇತಿಹಾಸ, ಅಂದರೆ ಗುಲಾಮರಾಗಿದ್ದೇವೆ, ಯಾಕೆ ಭಾರತಕ್ಕೆ ಸ್ವಾತಂತ್ರ್ಯ ಬರಲಿಲ್ಲ, ಯಾಕೆ ಹೋರಾಟ ಮಾಡಲಿಲ್ಲ ಅನಿಸಿದ್ದು ನಾವು ಆಗ ಅನಿಸ್ತಿತ್ತು. ಈಗ ಗೊತ್ತಾಗಿದೆ ಜನರಿಗೆ ಬೇಡ ಆಗಿದೆ. ಇವತ್ತು ಎಲ್ಲ ಕಡೆಗೂ ಒಂದು ಯಾರೋ ತಾಯಿ ಅಂದ್ರೆ ಸಾಯುವುದು, ಯಾರೋ ಮಕ್ಕಳು ಸಾಯುವುದು, ವ್ಯವಹಾರಕ್ಕೆ ಹೋದ ಗಣಸು ಸಾಯುವುದು, ಅವನ ಮನೆಯಲ್ಲಿ ಸೂತ್ಕ ಬಿಟ್ರೆ, ಅವನ ಮನೆ ಅವನ ಕುಟುಂಬ ಮರಕತದೆ ಬಿಟ್ರೆ ಮತ್ತೊಬ್ಬ ಇವತ್ತು ಮರಕದಿಲ್ಲ. ಇದು ಈ ಕುಂದಾಪುರದಿಂದ ಸುರತ್ಕಲ್ಲವರಿಗೆ ಇವ್ರು ಹೇಳಿದಾಗೆ ಸುಮಾರು ಜನ ಸತ್ತಿದ್ದಾರೆ. ಇವ ಸಾಮೂಹಿಕವಾಗಿ ಇಡೀ ಊರಿಗೆ ಊರೇ ಪ್ರತಿಭಟನೆ ಯಾಕೆ ಮಾಡಲಿಲ್ಲ ಕೇಳಿದ್ರೆ, ಇದೆ ಇತಿಹಾಸ ಭಾರತ ಇದೆ. ಹಾಗಾಗಿ 10 ವರ್ಷ ನಂತರ ಆದರೂ ಈ ಜನರಿಗೆ ಹೋರಾಟ ಮಾಡಬೇಕು, ಇಲ್ಲಿನ ದುಸ್ಥಿತಿ ಬಗ್ಗೆ ನಾವು ಎದ್ದೇಳಬೇಕು ಅನ್ನೋದು ಬಂತಲ್ಲ, ಅದಕ್ಕಾಗಿ ನಾನು ಒಂದು ಸಾರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಓಕೆ ಸರ್. ಎಸ್, ಮೊನ್ನೆ 5ನೇ ತಾರೀಕಿನಂದು ಮಾಧ್ಯಮ ಸಂವಾದದಲ್ಲಿ ನಮ್ಮ ಉಡುಪಿ DC ಅವರು ನವಯುಗ ಕಂಪನಿಗೆ ಫ್ಲೈಓವರ್ ಅನ್ನು ಮುಗಿಸಲು ಒಂದು ಡೆಡ್ ಲೈನ್ ಅನ್ನ ನೀಡಿದ್ದಾರೆ. ಎಸ್, ಇನ್ನು ಅದ್ರ ಬಗ್ಗೆ ಏನ್ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಇದೆ, ಅದನ್ನ ನೋಡ್ಕೊಂಡು ಬರೋಣ ಬನ್ನಿ. ಆಹ್ವಾನದ ಮೇರೆಗೆ ಸಭೆಯನ್ನು ಕರೆಯಲಾಗಿತ್ತು, ಅವರ ಸೂಚನೆಗಾಗಿ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಕುಂದಾಪುರ ಕ್ಷೇತ್ರದ ಶಾಸಕರು, MP ಅವರು ಮತ್ತು ಸಾಕಷ್ಟು ಜನಪ್ರತಿನಿಧಿಗಳು, ಸಾರ್ವಜನಿಕರು ಭಾಗವಹಿಸಿದ್ರು. ಅದರಲ್ಲಿ ನ್ಯಾಷನಲ್ ಹೈವೇ ಅಧಿಕಾರಿಗಳನ್ನು ನಾನು ಕರೆದಿದ್ದೀವಿ, ಅವರು ಸಹ ಬಂದಿದ್ದರು. ಆಮೇಲೆ ಟೋಲ್ ಏನು ಏನು ಕಾಂಟ್ರಾಕ್ಟರ್ ಏನಿದ್ದಾರೆ ಅವರನ್ನು ಸಹ ನಾವು ಆಹ್ವಾನ ಮಾಡಿದ್ದೀವಿ, ಅವರು ಸಹ ಬಂದಿದ್ದರು. ನಿನ್ನೆ ಡಿಸ್ಕಷನ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಒಂದು ಕಮಿಟ್ಮೆಂಟನ್ನು ಕೊಟ್ಟಿದ್ದಾರೆ, ಏನು ಪಡುಬಿದ್ರೆದ್ದು ಏನು ಬ್ರಿಡ್ಜ್ ಇದೆ ಅದನ್ನು ಜನವರಿ ಅಂತ್ಯದೊಳಗೆ ಮುಗಿಸ್ತೀವಿ ಅಂತ. ಕುಂದಾಪುರ ಬ್ರಿಡ್ಜ್ ಅಂದರೆ ಮಾರ್ಚ್ ಏಳೊಳಗೆ ಅದನ್ನು ಮುಗಿಸುವಂಥ ಕೆಲಸವನ್ನು ಮಾಡ್ತೀವಿ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಅವರು ಹಿಂದೆ ಈ ಹಿಂದೆಯೂ ಸಹ ಸಾಕಷ್ಟು ಭರವಸೆಗಳನ್ನು ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಾಗಿದೆ. ಹಾಗಾಗಿ ಈ ಮೀಟಿಂಗಿಂತ ಮೊದಲು 2 ಮೀಟಿಂಗನ್ನು ನಮ್ಮ ಆಫೀಸ್ನಲ್ಲಿ ನನ್ನ ನೇತೃತ್ವದಲ್ಲೇ ಸಹ ಕರೆದು ಡಿಸ್ಕಷನ್ ಮಾಡಲಾಗಿದೆ.
ಆಟೋ ನಿರ್ಮಿಸುವ ಸಂಬಂಧ ಬಂದ್ಬಿಟ್ಟಿ ಅಂತ ಕರಿತೀವಿ. ಆಮೇಲೆ ಸಾರ್ವಜನಿಕರಿಗೆ ಸ್ವಲ್ಪ ಸುರಕ್ಷತೆ ದೃಷ್ಟಿಯಿಂದ ಎಸ್ ಪಿ ಅವರು ಒಂದು ಅಧ್ಯಯನ ಮಾಡಿ ಒಂದು ವರದಿಯನ್ನ ಕೊಟ್ಟಿದ್ರು. ಆ ವರದಿಯನ್ನು ಇಂಪ್ಲಿಮೆಂಟ್ ಮಾಡೋ ಸಲುವಾಗಿ ಒಂದು ಸಭೆಯನ್ನು ಕರೆಯಲಾಗಿತ್ತು. ಆ ಸಭೆಯಲ್ಲಿ ಸಹ ಬಂದಿದ್ರು. ನಿನ್ನೆ ಒಂದು ಅಂತಿಮ ಅವಕಾಶವನ್ನ ಕೊಟ್ಟಿದ್ದೀವಿ, ಇಲ್ಲ ಅಂತ ಅಂದ್ರೆ ಆ ಕಂಪ್ನಿಯನ್ನ ಟರ್ಮಿನೇಟ್ ಮಾಡೋದಕ್ಕೆ ಕ್ರಮ ತಗೋತೀವಿ ಅಂತ ನ್ಯಾಷನಲ್ ಹೈವೇ ಅಧಿಕಾರಿಗಳು ಈಗಾಗಲೇ ಸೂಚನೆ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಒಂದು ನೋಟಿಸ್ ಅನ್ನು ಸಹ ಕೊಡಲಾಗಿದೆ ಅವರ ಕಾಂಟ್ರಾಕ್ಟರ್ನ ಮುಗಿಸೋದಕ್ಕೆ, ಅದನ್ನ ಕಾಂಟ್ರಾಕ್ಟರ್ನ ಕ್ಲೋಸ್ ಮಾಡೋದಕ್ಕೆ ನೋಟಿಸ್ ಅನ್ನು ಕೊಡಲಾಗಿದೆ. ಹಾಗಾಗಿ ಅವರು ಏನಾದರೂ ಅವರು ಏನು ಕೊಟ್ಟಿದ್ದಾರೆ ಭರವಸೆಯನ್ನು ಅದನ್ನು ಈಡೇರಿಸಲಿಲ್ಲ ಅಂತಂದರೆ, ಈಗಾಗಲೇ ನಿಮ್ಮೆಲ್ಲರಿಗೂ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶೇಕಡಾ 75% ಕೆಲಸ ಕಂಪ್ಲೀಟ್ ಆದರೆ ಅವರು ಟೋಲನ್ನು ಪ್ರಾರಂಭ ಮಾಡಬಹುದು ಅಂತ ಇದೆ ಕಾಂಟ್ರಾಕ್ಟ್ನಲ್ಲಿ. ಅದಾದ ನಂತರ ನಾವೇನು ಟೈಮ್ ಪಿರಿಯಡ್ ಕೊಟ್ಟಿರ್ತೀವಿ ಅಷ್ಟರಲ್ಲಿ ಮುಗಿಸ್ಲಿಲ್ಲ ಅಂದರೆ ಟೋಲ್ ಕಲೆಕ್ಟ್ ಮಾಡುವ ಅರ್ಹತೆಯನ್ನು ಅವ್ರು ಕಳ್ಕೊತಾರೆ. ಅದೇ ಕಾರಣಕ್ಕಾಗಿ ನಾನು ನಿನ್ನೆ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ, ನೀವೇನು ಭರವಸೆಯನ್ನು ಕೊಟ್ಟಿದ್ದೀರಿ ಜನವರಿ ಮತ್ತು ಮಾರ್ಚ್ ಎಂಡ್ ಅವ್ರಿಗೆ ಮುಗಿಸ್ತೀವಿ ಅಂತ. ಅಷ್ಟರಲ್ಲಿ ಮುಗಿಸ್ಲಿಲ್ಲ ಅಂತ ಅಂದರೆ ಏನು ಟೆಂಡರ್ ಕಾಂಟ್ರಾಕ್ಟ್ ಆಗಿದೆ, ಅವರಿಗೆ ಏನು ನಾವು ಅಗ್ರಿಮೆಂಟ್ ಏನು ಮಾಡ್ಕೊಂಡಿದ್ದೀವಿ, ಗೌರ್ಮೆಂಟ್ ನೋಟಿಫಿಕೇಶನ್ ಮಾಡಿದೆ, ಅದ್ರ ಪ್ರಕಾರ ಅವರು ಟೋಲ್ ಕಲೆಕ್ಷನ್ ಮಾಡೋದು ಅರ್ಹತೆಯನ್ನು ಕಳ್ಕೊತಾರೆ. ಅದಕ್ಕಾಗಿ ಏನು ಯಾವತ್ತು ಅರ್ಹತೆಯನ್ನು ಕಳ್ಕೊತಾರೆ ಅವತ್ತಿಂದ ಕ್ಲೋಸ್ ಮಾಡ್ತೀವಿ ಅಂತ ನಿನ್ನೆ ಸೂಚನೆ ಕೊಟ್ಟಿದ್ದೀವಿ. ಅದು ಅವರು ಸಹ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಅಂತ ನಾನು. ಎಸ್, ಒಂದು ಕರೆ ಇದೆ. ಹಲೋ 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 ನಮಸ್ತೆ, ಯಾರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ರವೀಂದ್ರ ತಿಂಗಳ ಅಂತ ಹೇಳಿ, ಸಾಲಿಗ್ರಾಮದಿಂದ. ಹಾ, ಸಾಲಿಗ್ರಾಮದಿಂದ ಹೇಳಿ, ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ? ಹಾ ನೋಡ್ತಾ ಇದ್ದೀನಿ. ಹಾ ಹಾ ಹೇಳಿ. ಇವಳೇ ನೋಡ್ತಾ ಇದ್ದೇನೆ. ಹಾ, ಒಂದು ದುರಂತದ ವಿಷಯ ಮೇಡಮ್ ಇದು. ಕರೆಕ್ಟ್, ಖಂಡಿತ ಹೌದು. ತುಂಬಾ ಬೇಜಾರಿನ ಸಂಗತಿ ಯಾಕಂತ ಹೇಳಿದ್ರೆ, ಮೊನ್ನೆ ಯಾರೋ ಫೇಸ್ಬುಕ್ ನಲ್ಲಿ ಹಾಕಿದ್ರು ಕುಂದಾಪುರ ಫ್ಲೈಓವರ್ ನ ಮೀನು ಒಣಗಿಸ್ಲಿಕ್ಕೆ. ತುಂಬಾ ಟ್ರೋಲ್ ಆಗ್ತಾನೆ ಇದೆ, ಇವಾಗಿಂದ ಅಲ್ಲ ಮೊದ್ಲಿಂದ ಟ್ರೋಲ್ ಆಗ್ತಾನೆ ಇದೆ ಕುಂದಾಪುರ ಫ್ಲೈಓವರ್ ಬಗ್ಗೆ. ಅಲ್ಲ, ಅದನ್ನ ನಾನು ಹೇಳುದು ಎಂತ ಗೊತ್ತಾ ಮೇಡಮ್, ಅಧಿಕಾರಿಗಳ ಏನ್ ದೌರ್ಬಲ್ಯನೋ ಇಲ್ಲ ಎಂತ ಹೇಳ್ತಾರಲ್ಲ, ಕೆಲಸ ಮಾಡೋ ಇದಿಲ್ಲೋ ಕಾರ್ಯಕ್ಷಮತೆ ಇರ್ಬೋದು. ಅದನ್ನ ಎಂತ ಗೊತ್ತಾ, ವಿಶ್ವ ಪಾರಂಪರಿಕ ಪಟ್ಟಿ ಅಂತ ಇರ್ತದಲ್ಲ, ಸೇರಿಸಿ ಬಿಟ್ಟರಾಗಲಿಲ್ಲ. ಇಲ್ಲ ಅಂತ ಹೇಳಿದ್ರೆ ಕುಂದಾಪುರದಲ್ಲಿ ಒಂದು ಸುಸಜ್ಜಿತ ಪಾರ್ಕ್ ಮಾಡ್ಬೋದು, ಮೇಲೆ ಕಾಂಕ್ರೀಟ್ ಕಾಡ್ ಅಲ್ಲ ಕುಂದಾಪುರದಲ್ಲಿ, ಈಗ ಬಿಲ್ಡಿಂಗ್ ಆಗ್ತಾ ಉಂಟಲ್ಲ, ಮಾರಿ ಬಿಡುದು. ಯಾಕಂತ ಹೇಳಿದ್ರೆ ಮೊನ್ನೆ ಎಂ ಪಿ ಅವರು ಮೀಟಿಂಗ್ ತಗೊಂಡಿದ್ರು ಶಾಸಕರೆಲ್ಲ ಸೇರಿ, ಎಲ್ಲಿ ತಾಲೂಕ್ ಪಂಚಾಯತ್ ಅಲ್ಲಿ ಎಲ್ಲಿ ಇರ್ಬೇಕು. ನಾವು ಡಿ ಸಿ ಎಲ್ಲ ಇದ್ರೆ ಅವ್ರ ಹತ್ರ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾಹಿತಿ ಇಲ್ಲ, ಮಾಹಿತಿ ಕೊರತೆ ಉಂಟು ಅವ್ರ ಹತ್ರ. ಅವ್ರ ಆಗಿರುವಾಗ ಏನ್ ಕೆಲಸ ಮಾಡ್ತಾರೆ, ಏನ್ ಆಗ್ತಾ ಇದೆ, ಅದು ಅದ್ರ ಮೇಲೆ ನಂಬಿಕೆ ಐತಿ ಇದೆ ಅಂತ ಗೊತ್ತೀಗ. ಹೋರಾಟಗಾರರು ಕೂತ್ಕೊಂಡಿದ್ರು, ದಿನೇಶ್ ಗಣಿಗರು, ರಾಜೇಶ್ ಕಾವೇರಿ ಅವರು, ಅವ್ರ ಜೊತೆ ತುಂಬಾ ಜನ ಹೋರಾಟಗಾರರು ಇದ್ದಾರೆ. ಅವರೆಲ್ಲ ಸೇರ್ಕೊಂಡು ದೊಡ್ಡ ಮಟ್ಟದ ಹೋರಾಟ ಮಾಡ್ಬೇಕಂತ ಹೇಳುದು. ಅಂದ್ರೆ ಈ ಭಾರತದಲ್ಲಿ ಉಂಟಲ್ಲ ಸ್ವಾತಂತ್ರ್ಯ ಸಿಕ್ಲಿಕ್ಕೂ ಹೋರಾಟ ಮಾಡಿಯೇ ಪಡ್ಕೊಂಡಿದ್ ನಾವು ಸತ್ ಪ್ರಜೆಗಳು. ಈಗ ಎಲ್ಲದಕ್ಕೂ ಹೋರಾಟ ಮಾಡಿ, ಈಗ ಸ್ವಾತಂತ್ರ್ಯ ಬಂದ ಮೇಲೆ ಹೋರಾಟ ಮಾಡಿ ತಗೊಳ್ಳೋ ಪಡೆಯುವಂತ ನಮ್ಮ ಹಕ್ಕನ್ನ ನಾವು ಇದು ಮಾಡುವಂತ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಅದು ಇಲ್ಲ ಅಂತ ಹೇಳಿದ್ರೆ ಫ್ಲೈಓವರ್ ಆಗುದಿಲ್ಲ ಅಂತ ಕರಖಂಡಿತವಾಗಿ ಹೇಳ್ತೇನೆ. ಖಂಡಿತವಾಗಿ ಇದೊಂದು ದುರಂತ, ಉಡುಪಿ ಜಿಲ್ಲೆಗೆ ದುರಂತ. ನಮ್ಗೆ ಯಾಕೆ ಇನ್ನೊಂದು ವಿಚಾರ ಎಂತ ಕೇಳಿದ್ರೆ, ನಾವು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆ ಹೋಗ್ತೀವಿ, ಎಲ್ಲ ಕಡೆಯಲ್ಲಿ ಹೇಳ್ತಾರೆ ಉಡುಪಿ ಜಿಲ್ಲೆಯವ್ರು ಬುದ್ಧಿವಂತರು, ಬುದ್ಧಿವಂತ ಜಿಲ್ಲೆ. ನಿಜವಾಗ್ಲೂ ದಡ್ರು. ಅದೇ ನಿಮ್ಮ ಇಂಥ ಒಂದು ಇನ್ಸಿಡೆಂಟ್ ಹುಬ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ಗುಲ್ಬರ್ಗಾದಲ್ಲಿ ಆಗಿದ್ರೆ ಇವತ್ ನವಯುಗ ಕಂಪ್ನಿನೇ ಇಲ್ಲಿ ಕೆಲಸ ಮಾಡಲ್ಲ ಇತ್ತು, ಬೇರೆ ಕಡೆ ಟೋಲ್ ಗೇಟ್ ಟೋಲ್ ಗೇಟ್ ಇರುದಿಲ್ಲ ಇತ್ತು. ಆ ತರ ಮಾಡ್ತಿದ್ರು ಜನ. ಜನ ಎಷ್ಟು ಬುದ್ಧಿ, ಎಷ್ಟು ಗೌರವ ಕೊಡ್ತಾರೋ ಅವ್ರು ಅದನ್ನ ಮಿಸ್ ಯೂಸ್ ಮಾಡ್ಕೊಳ್ತಿದ್ದಾರೆ ನವಯುಗದವರು. ಅದಕ್ಕಿಂತ ಜಾಸ್ತಿ ನನಗೆ ಜಿಲ್ಲಾಧಿಕಾರಿ ಅವರು ಈಗ ಹೇಳಿ ಮಾತಾಡ್ತಾ ಇದ್ರು. ಜಿಲ್ಲಾಧಿಕಾರಿ ಅವ್ರ ಬಗ್ಗೆ ನಂಗೆ ತುಂಬಾ ಗೌರವ ಇದೆ, ಯಾಕಂದೇಳಿದ್ರೆ ನಾನು ಕೂಡ ಹಲವಾರು ಬಾರಿ ಜಿಲ್ಲಾಧಿಕಾರಿ ಕಚೇರಿಗೆ ಬೇರೆ ಬೇರೆ ಜಿಲ್ಲಾಧಿಕಾರಿಗಳಿದ್ದಾಗ ಹೋಗಿದ್ದೇನೆ. ಆದ್ರೆ ಈ ಜಿಲ್ಲಾಧಿಕಾರಿಗಳು ಬಂದಾಗ ಬೆಳಿಗ್ಗೆ 10 ಗಂಟೆಗೂ ಕೂಡ ಸಾರ್ವಜನಿಕರ ಭೇಟಿಗೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ನಾನು ತುಂಬಾ ಧನ್ಯವಾದ ಹೇಳ್ತೇನೆ. ಮತ್ತೆ ಉಡುಪಿ ಜಿಲ್ಲೆ ಸಮಸ್ಯೆಗಳ ಬಗ್ಗೆ ಬಂದ ಕೂಡಲೇ ಕರೆದು ಕೇಳಿದ್ದಾರೆ, ಆ ಬಗ್ಗೆನೂ ಅವ್ರಿಗೆ ನಾನು ಗೌರವ ಕೊಡ್ತೇನೆ. ಆದ್ರೆ ಇನ್ನೂ ಒಂದು ವಿಚಾರನ ನಾನು ಅವ್ರ ಗಮನಕ್ಕೆ ತರ್ತೇನೆ. ನಾವು ಸಾರ್ವಜನಿಕ ಹೋರಾಟ ಸಮಿತಿಯಿಂದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಾಗಿ ನಮ್ಮ ವಕೀಲರು ಶ್ಯಾಮ್ ಸುಂದರ್ ನಾಯ್ಡು ಅವರು ಹೈಕೋರ್ಟಿಗೆ ಒಂದು ಅಪೀಲನ್ನು ಹೋಗ್ತಾರೆ, ಇದು ಈ ತರ ದುಸ್ಥಿತಿ ಇದೆ ಅಂತ. ಹೈಕೋರ್ಟ್ ಕೂಡ ಹೇಳ್ತದೆ ಅದು ಸಂಪೂರ್ಣ ಜವಾಬ್ದಾರಿ ಜಿಲ್ಲಾಧಿಕಾರಿಗಳದ್ದು, ಆದ್ರಿಂದ ಜಿಲ್ಲಾಧಿಕಾರಿಗಳಲ್ಲಿ ನೀವು ನಿಮ್ಮ ಸಮಸ್ಯೆಗಳನ್ನು ಇದು ಮಾಡಿ ಅಂತ ಜಿಲ್ಲಾಧಿಕಾರಿಗಳಿಗೆ ಆ ಕೇಸನ್ನು ವರ್ಗಾವಣೆ ಮಾಡ್ತದೆ. ಹಾಗಾದ್ರೆ ಜಿಲ್ಲಾಧಿಕಾರಿಗೆ ಇಷ್ಟು ದಿನ ಬಂದಿರುವಂತ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇಲ್ವೇ?
ಅಧಿಕಾರ ಇದ್ರೂ ಕೂಡ ಜನರ ಜನರೊಟ್ಟಿಗೆ ಚಲ್ಲಾಟ ಆಡ್ತಿದ್ದಾರೆ. ಸಾವಿನೊಟ್ಟಿಗೆ 650 ಜನ ಸತ್ತಾಗ್ಲೂ ಕೂಡ ಅದನ್ನ ಹಿಂದಿನ ಜಿಲ್ಲಾಧಿಕಾರಿಗಳು ಜಿಲ್ಲಾ ಎಸ್ ಪಿ ಅವರು ಕೂಡ ಅದನ್ನ ಒಪ್ಪಿದ್ದಾರೆ, ಇದು ಅವೈಜ್ಞಾನಿಕ ಕಾಮಗಾರಿಯಿಂದ ಆಗಿದೆ ಅಂತ. ನಾನು ಇವತ್ತು ಹೇಳ್ತೇನೆ ಜಿಲ್ಲಾಧಿಕಾರಿಯವರಿಗೆ, ಜಿಲ್ಲಾ ಎಸ್ ಪಿ ಅವರಿಗೆ, ಅದಿಷ್ಟು ಅವೈಜ್ಞಾನಿಕ ಕಾಮಗಾರಿಯಿಂದ ಸತ್ತಿದೆ ಅಂತ ಒಂದು ರಿಪೋರ್ಟ್ ತಯಾರು ಮಾಡಿ ಸಾರ್ವಜನಿಕರಿಗೆ ಕೊಡಿ. ಸಾರ್ವಜನಿಕರು ಅದನ್ನ ಏನ್ ಮಾಡ್ಬೇಕು, ಕಾನೂನಿನಲ್ಲಿ ಹೋರಾಟ ಮಾಡ್ತಾರೆ. ನಿಮ್ಗೆ ಎಲ್ಲಾ ರೀತಿಯ ಅಧಿಕಾರ ಇದ್ದಾಗಲೂ ಕೂಡ ನೀವೀಗ ಹೇಳ್ತೀರಿ ನಾನೊಂದು ಗಡು ಕೊಟ್ಟಿದ್ದೀನಿ ಅಂತ. ಹಿಂದೆ ಕುಂದಾಪುರದ ಬಸರು ಮೂರ್ಕೈಗೆ ಹೋಗುವಂತ ಒಂದು ಸಣ್ಣದೊಂದು ಅಂಡರ್ ಪಾಸ್ ಮಾಡ್ತಿದ್ದಾರೆ, 6 ತಿಂಗಳ ಸಮಯಾವಕಾಶ ಕೇಳಿ ಮಾಡಿರೋದು. ಅದು ಹಿಂದಿನ ಎ ಸಿ ಅವರು ಕೂಡ ಖುದ್ದಾಗಿ ಬರ್ದಿದ್ದಾರೆ ಕಪ್ಪು ಪಟ್ಟಿಗೆ ಸೇರಿಸ್ತೇನೆ. ನನ್ಗೆ ಗೊತ್ತಿಲ್ಲ ಎಂ ಪಿ ಅವ್ರು ಹೇಳ್ತಾರೆ ಜಿಲ್ಲಾಧಿಕಾರಿ ಯಾವ ಕಪ್ಪಟ್ಟಿ, ಕಪ್ಪು ಪಟ್ಟಿನ ನಾವು ಹಾಕೊಳ್ಬೇಕು, ಅವ್ರಿಗೆ ಗೊತ್ತಾಗಲ್ಲ. ನೀವು ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಧಿಕಾರಿಗಳು ಈ ತಕ್ಷಣ ಸಭೆ ಸೇರಿ ಒಂದು ನಿರ್ದಿಷ್ಟವಾದ ಒಂದು ಒಂದು ಇದನ್ನ ತಗೊಳ್ಬೇಕು ಅವರಿಗೆ, ಈ ಒಂದು ಮಾಡಬೇಕು ಇಲ್ಲ ಇಲ್ಲಿಂದ ಹೋಗ್ಬೇಕು. ನೀವು ಟೂಲ್ ಬಂದ್ ಮಾಡಿಲ್ಲ, ಟೋಲ್ ಗೇಟ್ ಅನ್ನ ಟೋಲ್ ಸಂಗ್ರಹ ಮಾಡೋದನ್ನ ಬಂದ್ ಮಾಡಿ, ಅವಾಗ ಯಾಕೆ ಮಾಡೋದಿಲ್ಲ ಅವರು? ದಿನ ಒಂದಕ್ಕೆ ಕನಿಷ್ಠ 25 ಲಕ್ಷಕ್ಕೂ ಮಿಕ್ಕಿ ಟೋಲ್ ಕಲೆಕ್ಷನ್ ಮಾಡ್ತಾರೆ. ಒಂದು ವಾರದ ಟೋಲ್ ಕಲೆಕ್ಷನ್ ಈ ಬ್ರಿಡ್ಜಿಗೆ ಹಾಕಿದ್ರೆ ಬ್ರಿಡ್ಜ್ ಕೆಲಸ ಮುಗೀತದೆ, ಯಾಕೆ ಮಾಡ್ತಾ ಇಲ್ಲ? 600 ಕೋಟಿ ಇದ್ದದ್ದು 1200 ಕೋಟಿ ಆಗಿದೆ, ಅದು ಯಾರ ಜವಾಬ್ದಾರರು? ಅಧಿಕಾರಿಗಳು ತಾನೆ. ಯಾರ ದುಡ್ಡು? ಜನರ ದುಡ್ಡು ಅಲ್ವಾ? ಇವಾಗ ದುಡ್ಡಿಲ್ಲ ಅಂತ ಹೇಳ್ತಾರಲ್ಲ, ಈಗ ಅದಕ್ಕೆ ಏನ್ ಹೇಳುದು? ದುಡ್ಡಿದೆ ಅಲ್ಲ, ಯಾಕೆ ದುಡ್ಡಿಲ್ಲ? ಯಾಕೆ ದುಡ್ಡಿಲ್ಲ? ಅದಕ್ಕೆ ನಿಲ್ಸಿದೀವಿ ಕಾಮಗಾರಿ. ದುಡ್ಡು ಅಲ್ಲ, ಈಗಾಗ್ಲೇ ಕೊಟ್ಟಿರೋದೇ ಜಾಸ್ತಿ ಅಲ್ಲ ನಿಮ್ಗೆ? ಯಾಕೆ ನಿಮ್ಗೆ 2013 ಕಾಮಗಾರಿ ಮುಗಿಬೇಕಂತ ಕೊಟ್ಟಿರುತ್ತಾನೆ, ಇವತ್ತೆಷ್ಟು 2013 ಆಯ್ತು, 14 ಆಯ್ತು, ಈ ಸಲ 2019 ಒಂದು ತಿಂಗಳು ಬಂದ್ರೆ 2020 ಕನಿಷ್ಠ 8 ವರ್ಷಗಳ ಕಾಲ ನೀವು ಅದನ್ನ ದುಡಿದಿರಿ. ದುಡಿ ನಿಮ್ಗೆ ಲಾಭ ಆಗಿದೆ ಬಿಟ್ಟು ಲಾಸ್ ಆಗಿಲ್ಲ. ಜಿಲ್ಲಾಧಿಕಾರಿಗಳೇ ನೀವು ಇವತ್ತು ಹೇಳ್ತಾ ಇದ್ದೀನಿ ವರದಿ ತರಿಸಿ, ಯಾವ ಕಾರಣದಿಂದ ಆಗಿದೆ ಅನ್ನೋದು ನೋಡಿ. ಇನ್ನೊಂದು ಮಾತನ್ನು ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಜನರಿಗೆ ಸುಗಮ ಸಂಚಾರ ಆಗಲಿ ಅನ್ನೋ ಕಾರಣಕ್ಕೆ ಹಿಂದೆ ವಾಜಪೇಯಿ ಸರ್ಕಾರ ಇರುವಾಗ ಟೋಲ್ವೇ ವ್ಯವಸ್ಥೆಯನ್ನು ಮಾಡಿದರು. ಆವಾಗಿನ ಒಂದು ನೀಲಿ ನಕ್ಷೆಗಳೇ ಬೇರೆ ಇತ್ತು. ಟೋಲ್ವೇ ಅಂದರೆ ಜನಸಂಪರ್ಕಗಳು ಅದರಲ್ಲಿ ಇರಬಾರ್ದು, ಯಾವುದೇ ದನ ಕರು ನಾಯಿ ಯಾವುದೂ ಅದರಲ್ಲಿ ಬರಬಾರ್ದು, ಆವೇಲಿ ರೋಡ್ ಆಗಬೇಕು, ಕನಿಷ್ಠ 100 ಕಿಲೋಮೀಟರ್ ಸ್ಪೀಡಲ್ಲಿ ಒಂದು ವೆಹಿಕಲ್ ಹೋಗಬೇಕು ಅಂದರೆ ಡೀಸೆಲ್ ಉಳಿಬೇಕು, ಕಾರು ಮೇಂಟೆನೆನ್ಸ್ ಉಳಿಬೇಕು, ಅದ ಗಾಡಿ ಮೇಂಟೆನೆನ್ಸ್ ಉಳಿಬೇಕಂತ ಕೊಟ್ಟಿರುವಂಥ ಒಂದು ವ್ಯವಸ್ಥೆಯಲ್ಲಿ ಆಗಿರುವಂಥ ಒಂದು ಟೋಲ್ವೇ. ಬನ್ನಿ ಸ್ವಾಮಿ, ನೀವು ಇದನ್ನು ನೋಡಿ, ನಮ್ಮ ಉಡುಪಿ ಮಂಗಳೂರಿನ ಒಂದು ಟೋಲ್ವೇ ಟೋಲ್ ರಸ್ತೆಯನ್ನು ನೋಡಿ, ಅದು ಹೇಳಿದ್ರೆ ದುಡ್ಡಿಲ್ಲ ಅಂತ. ಅದು ನೋಡಿ, ಸರ್ಕಾರದಿಂದ ಟೆಂಡರ್ ಕರೆದು ಸರ್ಕಾರ ದುಡ್ಡು ಕೊಟ್ಟು ಟೆಂಡರ್ ಮಾಡಿಸೋದಲ್ಲ, ಅವರಿಗೆ ಒಂದು 30 ವರ್ಷ 40 ವರ್ಷ ಟೋಲನ್ನು ತಗೊಂಡು ರಸ್ತೆ ಮುಂಚಿತವಾಗಿ ಹಣ ಹಾಕಿ ಅಂದ ಆ ಟೆಂಡರ್, ಅದು ಅವರೇ ಅವರ ಕೈಯಿಂದ ಹಣ ಹಾಕಿ ರಸ್ತೆಯನ್ನು ಮಾಡಿ ಒಂದು 30 ವರ್ಷ ಕಡೆಗೆ 50 ವರ್ಷ ಆಗತ್ತೆ ಬಿಡಿ, 50 ವರ್ಷ 30 ವರ್ಷ ಟೋಲನ್ನು ತಗೊಂಡು ಅವರು ಸಂಗ್ರಹ ಮಾಡುವಂಥದ್ದು. ಅಂಥವರಿಗೆ ನಾವು ಇವತ್ತು ಅಂದರೆ ಸರ್ಕಾರದಿಂದ ದುಡ್ಡು ಕೊಡೋದಂತಿಕೆ? ಇವರೆಲ್ಲ ಹೇಳುದಪ್ಪ ಅಧಿಕಾರಿಗಳು ಇರುವುದೇ ಇಲ್ಲ, ಅವ್ರ ಹತ್ರ ದುಡ್ಡಿಲ್ಲ, ಅವ್ರ ಹತ್ರ ದುಡ್ಡು ಇಲ್ದಿರ ಮೇಲೆ ಯಾಕೆ ಕಾಮಗಾರಿ ತಗೊಂಡಿದ್ದವರು? ಬೇರೆ ಇಲ್ವಾ? ಇನ್ನೊಂದು ನಾನು ಹೇಳ್ತೇನೆ, ಇವತ್ತು ಕಬ್ಬಿಣದ ಗುಣಮಟ್ಟ, ಸಿಮೆಂಟಿನ ಗುಣಮಟ್ಟ ಎಷ್ಟು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ. ಒಂದು ಮನೆ 1,000 ಸ್ಕ್ವೇರ್ ಫೀಟಿನ ಒಂದು ಮನೆ ಕಟ್ಟಬೇಕಾದ್ರೆ ನಿಗದಿತ ಸಮಯವೊಳಗೆ ಒಂದೂವರೆ ಗಂಟೆ ಒಳಗೆ ಅದು ಕಾಂಕ್ರೀಟ್ ಸ್ಲ್ಯಾಬ್ ಕಾಂಕ್ರೀಟ್ ಆಗಬೇಕು, ಇಲ್ಲಾದರೆ ಅದು ಮಿಕ್ಸಿಂಗು ಅಥವಾ ಅದಕ್ಕೆ ನೀರು ಕೊಟ್ಟದ್ದು ಹೆಚ್ಚು ಕಮ್ಮಿ ಆಗಿದರೆ ಮಳೆಗಾಲದಲ್ಲಿ ಸೋರ್ತದೆ. ಕಬ್ಬಿಣದ ಸಹ ಇದು ಹಾಗೆ, ಒಂದು ಮಳೆಗಾಲದ ಬಿಟ್ಟು ಇನ್ನೊಂದು ಮಳೆಗಾಲಕ್ಕೆ ತುಕ್ಕಿಡಿದು ಹೋಗ್ತದೆ. ಇದು 10 ವರ್ಷ ಅಲ್ಲಿ ಕೊಳಿತಾ ಇದೆ, ಕಬ್ಬಿಣದ ರಾಡ್ಗಳು ತುಕ್ಕಿಡಿತಾ ಇದೆ ಅಲ್ಲಿ, ಎಲ್ಲಿ ಕುಂದಾಪುರ ಓವರ್ ಬ್ರಿಡ್ಜ್ ಅಲ್ಲಿ. ಅವರು ಪೀಸ್ ಸಣ್ಣ ಸಣ್ಣ ತುಂಡು ಸಿಮೆಂಟ್ ಇದ್ದಾಗ ಅಲ್ಲಿ ಕಾಂಕ್ರೀಟ್ ಹಾಕುವಂಥದ್ದು, ಆ ರೀತಿಯಾಗಿ ಒಂದು ಸ್ಮಾರಕ ಮಾಡಿದ್ದಾರೆ. ಅದು ಓಪನ್ ಆಗಿದ್ರೆ, ಅದು ಬ್ರಿಡ್ಜ್ ಓಪನ್ ಆಗಿದ್ರೆ ಮುಂದಿನ ವರ್ಷದಲ್ಲಿ ಬಿದ್ದೋಗುತ್ತೆ. ನಾನು ಹೇಳ್ತೇನೆ ನೋಡಿ, ಬರ್ದಿಡಿ. ಯಾಕೆಂದ್ರೆ ಅದರಲ್ಲಿ ಓಡಾಡೋದು ಸಣ್ಣ ವೆಹಿಕಲ್ ಅಲ್ಲ, 100 ಟನ್ಗಳ ಲಾರಿಗಳು. ಸರ್, ಈ ಕಾಮಗಾರಿ ಅರ್ಧಕ್ಕೆ ನಿಂತಿರುವುದಕ್ಕೆ ರಾಜಕೀಯ ಹಿತಾಸಕ್ತಿ ಕಡಿಮೆ ಏನಾದರೂ ಇದೆ ಅಂತ ಅನ್ಸುತ್ತೆ? ಖಂಡಿತವಾಗಿ ನಾನು ನೇರವಾಗಿ ಜನಪ್ರತಿನಿಧಿಗಳಿಗೆ ಟಾರ್ಗೆಟ್ ಮಾಡ್ತೇನೆ. ಯಾಕಂತ ಹೇಳಿದ್ರೆ, ಯಾವುದೇ ಕಾನೂನನ್ನು ಅನುಷ್ಠಾನ ಮಾಡೋದು ಅಧಿಕಾರಿಗಳಾದರೂ ಅದನ್ನ ಮೇಲುಸ್ತುವಾರಿ ಅನ್ನೋದು ರಾಜಕಾರಣಿಗಳ ಕೈಯಲ್ಲಿರೋದು. ಈಗ ಬೇರೆ ಎಲ್ಲದಕ್ಕೂ ಇವರು ಮಾತಾಡ್ತಾರೆ, ಯಾಕೆ ಇದಕ್ಕೆ ಮಾತಾಡ್ತಾ ಇಲ್ಲ? ನಾವು ಸಾಮಾನ್ಯ ಒಂದು ಕಾರ್ಯ ಇದು ಕೆಲಸ ಆಗಿದ್ರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. 10 ವರ್ಷದಿಂದ ಆಗ್ತಾ ಇರುವಂತ ಕಾಮಗಾರಿ 100 ಜನರನ್ನು ಬಲಿ ತೆಗೆದುಕೊಂಡಿದೆ,
ಈಗಲೂ ಕೂಡ ಬಲಿ ತಗೊಳ್ತಾ ಇದೆ, ಇನ್ನೂ ಕೂಡ ಎಚ್ಚೆತ್ಕೊಳ್ಳೋದಿಲ್ವಾ? ನಾಚಿಕೆ ಆಗುದಿಲ್ವಾ ಕೇಳ್ತೀನಿ ನಾನು, ಎಲ್ಲ ಜನಪ್ರತಿನಿಧಿಗಳ ಕೇಳ್ತೀನಿ, ನಾಚಿಕೆ ಆಗುದಿಲ್ವಾ ನಿಮ್ಗೆ? ಮಾನ ಮರ್ಯಾದೆ ಅನ್ನೋದು ಇದೆಯಾ? ಯಾಕಂದ್ರೆ ನೋವಾಗ್ತಾ ಇದೆ, ನಾನು ಕೂಡ ನನ್ನ ಸ್ನೇಹಿತನ ಕಳ್ಕೊಂಡಿದ್ದೀನಿ ಅದರಿಂದ ನೋವಾಗ್ತಾ ಇದೆ, ಯಾಕಂದ್ರೆ ಇವರ ಅವೈಜ್ಞಾನಿಕ ಕಾಮಗಾರಿಯಿಂದ. ಇನ್ನು ಕೂಡ ಎಷ್ಟು ಜನರನ್ನ ಬಲಿ ತಗೊಳ್ಬೇಕು ನಿಮ್ಗೆ? ಇನ್ ಯಾವಾಗ ಪೂರೈಸ್ತೀರಿ, ಕ್ಲಿಯರ್ ಮಾಡ್ತೀರಿ? ಇನ್ನಾದ್ರೂ ಸರಿ ಮಾಡ್ಕೊಳ್ಳಿ, ಅವಕಾಶ ಇದೆ. ಸಾವು ನೋವುಗಳನ್ನ ತಪ್ಪಿಸಿ ಜನರಿಗೆ ಒಂದು ನ್ಯಾಯ ಕೊಡಿಸಿ. ಉಡುಪಿ ಜಿಲ್ಲೆ ಜನ, ನಾನು ಈಗಲೂ ಹೇಳ್ತಾ ಇದ್ದೇನೆ, ಉಡುಪಿ ಜಿಲ್ಲೆ ಜನ ಎಷ್ಟು ಮುಗ್ಧರೋ ರೊಚ್ಚಿಗೆದ್ರೆ ಮುಂದೊಂದು ದಿನ ನಿಮಗೂ ಕೂಡ ಅದರ ಅನುಭವ ಆಗ್ತದೆ. ಕಾನೂನು ಅಧಿಕಾರಿಗಳಿಗೂ ನಾನು ಎಚ್ಚರಿಸ್ತಾ ಇದ್ದೇವೆ. ಯಾಕಂದ್ರೆ ಯಾರಿಗೂ ಕೂಡ ಒಂದು ಹಂತದಲ್ಲಿ ಸುಮ್ಮನಿರ್ತಾರೆ, ಎರಡನೇ ಹಂತದಲ್ಲೂ ಸುಮ್ಮನಿರ್ತಾರೆ. ಈಗಾಗಲೇ ಒಂದು ಹಂತದಲ್ಲಿ ಬಿಸಿ ಮುಟ್ಟಿದೆ ಲಾಸ್ಟ್ ಟೈಮ್ ಟೋಲ್ ವಿಚಾರದಲ್ಲಿ, ಇನ್ನೊಂದು ಸಲ ಆದರೆ ಇದು ಏನೇ ಆದರೂ ನೇರ ಹೊಣೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು. ಇನ್ನಾದರೂ ನೀವು ಎಚ್ಚರಿಸ್ಕೊಳ್ಳಿ. ನೀವು ಜನರಿಗೆ ಮೋಸ ಮಾಡ್ಬೋದು, ಮೇಲೆ ಕೂರ್ತಿದ್ದಾನಲ್ಲ ದೇವರಿಗೆ ಮೋಸ ಮಾಡ್ಲಿಕ್ಕೆ ಆಗಲ್ಲ. ಇನ್ನೊಂದು ಮಾತನ್ನು ನಾನು ಹೇಳ್ತೀನಿ, ನಿಮಗೆ ಇನ್ನೂ ಮಾಡಿಲ್ಲ ಅಂದರೆ ಈಗ ಸತ್ತಿದಾರಲ್ಲ 600-700 ಜನ, ಅವರ ಭೂತ ಪ್ರೇತ ಆಗಿ ಕಾಡ್ಬೋದು, ಕಾಡಿ ಅಂತ ಹೇಳ್ತೀನಿ, ದೇವರಲ್ಲಿ ಬೇಡ್ಕೊಳ್ತೀನಿ. ಯಾಕಂದ ಹೇಳಿದ್ರೆ ನ್ಯಾಯಾಂಗ ಸರಿಯಾಗಿಲ್ಲ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯ ಸಿಗ್ಲಿಲ್ಲ, ಶಾಸಕಾಂಗದಲ್ಲಿ ಇಲ್ಲ, ಕಾರ್ಯಾಂಗದಲ್ಲಿ ಇಲ್ಲ, ಇನ್ ಯಾರ ಹತ್ರ ಬೇಡ್ಬೇಕು? ದೇವ್ರ ಹತ್ರ ಬೇಡ್ಬೇಕು. ದೇವ್ರ ಹತ್ರ ಇನ್ನೇನ್ ಬೇಡ್ಲಿಕ್ಕಿಲ್ಲ, ಸತ್ತವರು ನೀವೇ ಅವರಿಗೆ ಶಾಪ ಆಗಿ ಬಂದು ಕಾಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಇನ್ನಾರು ಮುಗಿಲಿ, ಮುಂದಾಗುವ ಸಾವು ನೋವುಗಳಾದ್ರೂ ಅದು ಸರಿಯಾಗ್ಲಿ ಅಂತ. ಇನ್ ಇಷ್ಟು ದಿನ ಎಷ್ಟು ದಿನ ಕಾಯ್ಬೇಕು ಹೇಳಿ? ಹತ್ತು ವರ್ಷ ಕಾದಾಗಿದೆ. ಪ್ರತಿಯೊಬ್ರು ಬಂದು ಹೇಳ್ತಾರೆ ನಾನಲ್ಲ, ಅವರು ಇನ್ನೊಬ್ರು ಮತ್ತೊಬ್ರು ಅಂತಾರೆ. ಯಾರಿದ್ರಿ ಏನ್ ಸ್ವಾಮಿ? ನೀವೇ ತಾನೇ ಇಲ್ಲಿ ಜನಪ್ರತಿನಿಧಿಗಳು ಯಾರಿದ್ದೀರಿ? ನೀವು ಅದಕ್ಕೆ ರೂಪುರೇಷೆಗಳನ್ನು ಕೊಡಿ, ನೀವು ನಿಲ್ಲಿ. ಜನ ನಿಮ್ಮೊಟ್ಟಿಗೆ ಬರುದಿಲ್ಲ, ನಿಮ್ಮೊಂದು ಹೋರಾಟ ಅಂತ ಹೇಳಿ ಯಾವ್ದೋ ಒಂದು ಹೋರಾಟಕ್ಕೆ ನೀವೊಂದು 500,000 2,000 3,000 ಜನ ಕರ್ಕೊಂಡು ಬರ್ತೀರಿ? ಒಂದು ಎಲೆಕ್ಷನ್ ಬರ್ಲಿ, ನಿಮ್ ಬೂತ್ ಅಲ್ಲಿ 500,000 ಜನ ಇದ್ದೀರಿ, ಜನರಿಗಾಗಿ ಕರ್ಕೊಂಡು ಬನ್ನಿ ಅಲ್ಲ. ಹಾಗೆ ಸರ್, ಇದು ಇಂದು ಇದೇ ವಿಷಯದ ಬಗ್ಗೆ ಸಾರ್ವಜನಿಕ ಸಮಾಲೋಚನಾ ಸಭೆ ನಡೆದಿದೆ, ಅಲ್ಲಿ ಏನು ನೀಡ ಇದು ಕರೆ ಇದೆ, ಲೈನ್ ಅಲ್ಲಿ ಇದ್ದಾರೆ ಕಿಶೋರ್ ಕುಮಾರ್ ಅಂತ, ಹೆದ್ದಾರಿ ಜಾಗೃತಿ ಸಮಿತಿಯ ಸದಸ್ಯರು. ಹಲೋ ಹಲೋ ಹಲೋ, ಹಾ ಕಿಶೋರ್ ಸರ್ ನಮಸ್ತೆ. ನಮಸ್ತೆ ಹೇಳಿ. ಹಾ, ಇವತ್ತು ಫ್ಲೈಓವರ್ ಇದ್ರ ಬಗ್ಗೆ ಸಾರ್ವಜನಿಕ ಸಮಾಲೋಚನಾ ಸಭೆ ನಡೆದಿದೆ, ಈ ಸಭೆಯಲ್ಲಿ ಯಾವ ರೀತಿಯ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ? ಈಗ ನಮ್ಗೆ ಇಷ್ಟರವರೆಗೆ ಏನೆಲ್ಲ ಬೆಳವಣಿಗೆಗಳಾಗಿದೆ ಕಳೆದ 18 ವರ್ಷದಿಂದ, ಅದರ ಬಗ್ಗೆ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಏನೆಲ್ಲ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಈ ಕಾಮಗಾರಿಯ ಬಗ್ಗೆ, ಅದ್ಯಾವುದು ಕೂಡ ತೃಪ್ತಿಕರವಾಗಿರ್ಲಿಲ್ಲ. ಹಾಗಾಗಿ ಇವತ್ತು ಸಾರ್ವಜನಿಕರ ಒಂದು ಸಭೆಯನ್ನ ಕರೆದು ಅಲ್ಲಿ ಚರ್ಚೆಯನ್ನ ಒಂದಿಷ್ಟು ಮಾಡಿದ್ದೇವೆ. ಚರ್ಚೆಯಲ್ಲಿ ಒಂದಿಷ್ಟು ನಿರ್ಣಯಗಳನ್ನ ಕೈಗೊಂಡಿದ್ದೇವೆ. ನಿರ್ಣಯ ಏನು ಅಂತ ಹೇಳಬೇಕಾ? ನಿರ್ಣಯ December 3 ಸಾಂಕೇತಿಕವಾಗಿ ಎಲ್ಲಾ ರಾಜಕೀಯ ಪಕ್ಷಗಳು, ಸಾರ್ವಜನಿಕರು, ವಾಹನ ಚಾಲಕರು, ಮಾಲಕರು ಇವರೆಲ್ಲರೂ ಸೇರಿ ಸಾಂಕೇತಿಕವಾಗಿ ಬೆಳಿಗ್ಗೆ 10 ಧರಣಿ ಮಾಡ್ತೇವೆ. ಆ ಧರಣಿಯಲ್ಲಿ ನಮ್ಮ ಸ್ಥಳಕ್ಕೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಬರಬೇಕು. ಅವರು ನಮ್ಮ ಮನವಿಯನ್ನ ಸ್ವೀಕರಿಸಿ ಆ ಮನವಿಗೆ ತಕ್ಕದಾಗಿ ಉತ್ತರವನ್ನು ಕೊಡ್ಬೇಕು ಅಲ್ಲಿ ಸ್ಥಳದಲ್ಲಿ. ಆ ಉತ್ತರದ ನಂತರ ಅವರ ಹೇಳಿಕೆಗಳು ಅಷ್ಟು ತೃಪ್ತಿಕರವಾಗದೆ ಇದ್ರೆ ಮುಂದಿನ ದಿವಸದಲ್ಲಿ ಮತ್ತೆ ಬೇರೆ ರೀತಿಯ ಹೋರಾಟ ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನ ಈಗಾಗಲೇ ತಗೊಂಡಿದ್ದೇವೆ. ಅದು ಯಾವ ತೀರ್ಮಾನವನ್ನ ತಗೊಂಡಿದ್ದೇವೆ ಅನ್ನೋದನ್ನ ಅದೇ ದಿವಸ ಪ್ರಕಟಪಡಿಸಿದ್ದೇವೆ ನಾವು 3 3 ಧರಣಿಯನ್ನ ಮಾಡ್ತಿದ್ದೀರಾ ನೀವು? ಹೌದು, ಧರಣಿಯನ್ನ ಮಾಡ್ತೇವೆ. ಅದು ಸಾಂಕೇತಿಕವಾದ ಧರಣಿ ಶಾಸ್ತ್ರಿ ಸರ್ಕಲ್ ನಲ್ಲಿ. ಶಾಸ್ತ್ರಿ ಸರ್ಕಲ್ ನಲ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್ ಕಾಲ್ ಮಾಡಿದ್ದಕ್ಕೆ. ಸರ್, 3 December 3 ಸಾಂಕೇತಿಕವಾಗಿ ಧರಣಿಯನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಶಾಸ್ತ್ರ ಸರ್ಕಲ್ನಿಂದ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಗೊತ್ತಾ, ಈಗ ಒಂದು ಸ್ಥಳೀಯ ಸಂಸ್ಥೆ, ಅಲ್ಲಿ ಪುರಸಭೆ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ಯಾವುದು ಒಂದು 25,000 ವರ್ಕ್ ಮಾಡಿದ್ರೆ ಅದನ್ನ ನೋಡ್ಲಿಕ್ಕೆ ಅಲ್ಲಿ ಜನಪ್ರತಿನಿಧಿ, ವಾರ್ಡ್ ಮೆಂಬರ್ ಬರ್ತಾರೆ, ಅಲ್ಲಿ ಇಂಜಿನಿಯರ್ ಬರ್ತಾರೆ, ಅಲ್ಲಿ ಅಧಿಕಾರಿಗಳು ಬರ್ತಾರೆ, ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಬಂದ್ರು ಬರ್ಬೋದು. ಒಂದು ಅಷ್ಟು ಜನರ ತಂಡ ಬರ್ತದೆ. ಇದು 1,000,000,000,000 ಒಂದು ಕಾಮಗಾರಿ. ಇದಕ್ಕೆ ಪ್ರಾಧಿಕಾರ ಇದೆ. ಈಗ ನವಯೋಗ ಸಂಸ್ಥೆ ಟೆಂಡರ್ ತಗೊಂಡಿದ್ದು, ಅವ್ರು ಹ್ಯಾಕ್ ಮಾಡ್ಕೊಂಡ್ರು, ಅವರ ಕಂಪ್ನಿಗೆ ಬೇಕಾದಾಗ ಮಾಡ್ಕೊಡ್ತಾರೆ. ಅವರು ನಮಗೆ, ನಿಮಗೆ, ಮತ್ತೊಬ್ಬರಿಗೆ, ಜನರಿಗೆ, ಅವ್ರಿಗೆ ಬೇಕಾಗಿ, ಅವರಿಗೆ ಕಂಪ್ನಿಗೆ ಹಣವಾಗಬೇಕು, ದುಡ್ಡಾಗಬೇಕು, ಅದಕ್ಕೆ ಬಂದಿದ್ದಾರೆ ಅವರು. ಆದರೆ ಪ್ರಾಧಿಕಾರ ಇದೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂತಿದೆ.
ಅವರು ಒಬ್ಬರಾದ್ರು ಮೇಲಧಿಕಾರಿ ಎಲ್ಲ ಸಣ್ಣಪುಟ್ಟು ಈಗ ಉಡುಪಿ ಲೆವೆಲ್ನವರೆಲ್ಲ ಬಂದಿರ್ಬೋದು, ಈ ಸಾವಿರಾರು ಕೋಟಿಗೆ ಟೆಂಡರಿಗೆ ನೋಡಲಿಕ್ಕೆ ಕಾಮಗಾರಿ ಹೇಗಿದೆ ನೋಡಲಿಕ್ಕೆ ಇವತ್ತಿನವರೆಗೂ ದೊಡ್ಡ ಮಟ್ಟದಾದರೆ ಬೆಂಗಳೂರು ಮಟ್ಟ ಇರ್ಬೋದು ಅಥವಾ ಡೆಲ್ಲಿಯಿಂದ ಒಬ್ಬನೇ ಒಬ್ಬ ಅಧಿಕಾರಿ ಬರಲಿಲ್ಲ. ಅಂದರೆ ಅವರಿಗೆ ಬೇಡ ಆಗಿದೆ, ಇವರು ಏನೋ ನವಯುಗದವ್ರು ರಿಪೋರ್ಟ್ ಕೊಡ್ತಾರೆ, ಅವರು ಅದನ್ನೇ ಮೇಲ್ಗಡೆ ಓದ್ತಾರೆ. ಅಂದರೆ ಇಲ್ಲಿ ಈ ರೀತಿ ದುರಂತ ಆಗ್ತಿದೆ. ಇವರು ಹೇಳಿದಾಗೆ 600 ಮಿಕ್ಕಿ ಜನ ಸತ್ತಿದ್ದಾರೆ, ಇದೆಲ್ಲ ಕೌಂಟೇ ಮಾಡೋದಿಲ್ಲ, ಗಣನೆಗೆ ತಕೊಳ್ಳೋದೇ ಇಲ್ಲ ಅವರು. ಯಾವುದೋ ಜಿಲ್ಲಾಧಿಕಾರಿ ಎಲ್ಲೋ ಹೇಳ್ತಾರೆ, ಇನ್ನು ಈ ರಸ್ತೆಯಲ್ಲಿ ನಾನು ಮನೆಯೆಲ್ಲ ಫೇಸ್ಬುಕ್ ಎಲ್ಲ ಓದಿದ್ದು ಎಲ್ಲೇ ನೆನಪಿಲ್ಲ, ಇನ್ನು ರಸ್ತೆ ದುರಂತ ಆದರೆ ರಸ್ತೆಯಲ್ಲಿ ಒಬ್ಬ ಸಾವಾದರೆ ಅಥವಾ ಏನೋ ಆದರೆ ಅದನ್ನು ಆ ಟೆಂಡರ್ ಮಾಡಿದಂಥ ಅವರಿಗೆ FIR ಮಾಡಬೇಕು, ಅವರಿಗೆ ಕಂಪ್ಲೇಂಟ್ ಮಾಡಬೇಕನ್ನುವಂಥದ್ದು. ಬಹುಶಃ ಇಲ್ಲಿ ಮಾಡಿದರೆ ನಮ್ಮ ಜಿಲ್ಲೆಯಲ್ಲಿ ಮಾಡಿದರೆ ಬಹುಶಃ ಅವರು ಮರಣದಂಡನೆ ಆಗ್ಬೋದು ನವಯುಗದ ಅಧಿಕಾರಿಗೆ ಅಥವಾ ಮಾಡಿದ್ರೆ ಮರಣದಂಡನೆ ಕೊಡ್ಬೇಕು. ಆ ರೀತಿಯ FIR ಮಾಡ್ಕೊಳ್ತಾ ಇಲ್ಲ, ಕೊಟ್ರು ಕೂಡ ಯಾರೋ ತಲೆ ಮೇಲೆ ದುಡ್ಕೊಂಡು ಸುಮ್ಮನೆ ಇರ್ತಾ ಇದ್ದಾರೆ. ಇವ್ರು ಅವ್ರಿಗೆ ಹೇಳೋದು, ಅವ್ರು ಇವ್ರಿಗೆ ಹೇಳೋದು, ಇವತ್ತಿಗೂ ಆಗ್ತಾ ಇಲ್ಲ. ಈ ಹಿಂದೆ 3 ಮೀಟಿಂಗ್ ಮಾಡ್ದಲ್ಲೂ ಮೊನ್ನೆ SP ಅವರು ಹೇಳಿದ್ದಾರೆ, ಜಿಲ್ಲಾಧಿಕಾರಿ ಅವರು ಹೇಳಿದ್ದಾರೆ, ಅವ್ರು ಮಾಡ್ತಾ ಇಲ್ಲ ಅಲ್ಲ ಯಾಕೆ ಅಂತ ಕೇಳುದು. ಹಾಗಾದ್ರೆ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇಲ್ವೇ ಅಥವಾ ಜನಪ್ರತಿನಿಧಿಗಳಿಗೆ ಅಧಿಕಾರ ಇಲ್ವೇ? ನನ್ಗೆ ತಿಳಿದ ಮಟ್ಟಿಗೆ ಸ್ಥಳೀಯ MP ಇಲ್ಲಿಯ ಪವರ್ಫುಲ್, ಸ್ಥಳೀಯ ಜಿಲ್ಲಾಧಿಕಾರಿ ಪವರ್ಫುಲ್. ನಿಮ್ಮಿಬ್ರ ಹತ್ರ ಆಗಿಲ್ಲ ಅಂದ್ರೆ ಇನ್ ಯಾರು ಮಾಡೋದು? ಇಲ್ಲಿ ಯಾರು ಮಾಡ್ಬೇಕು ಹೇಳಿ ಸ್ವಾಮಿ? ಇದ್ರ ಬಗ್ಗೆ ತುಂಬಾ ಹೋರಾಟ ಆಯ್ತು, ಹೋರಾಟ ಆಯ್ತು, ಏನೇನೋ ಮೀಟಿಂಗ್ ಆಯ್ತು, ಎಲ್ಲ ರೀತಿಯ ಹೋರಾಟಗಳು ಆಗ್ಬೇಕು. ಇನ್ನೇನು ಹೋರಾಟ ಆಗ್ಬೇಕು? ಈ ಹಿಂದೆ ಮಹಾರಾಷ್ಟ್ರದಲ್ಲಿ ಒಂದು ಹೋರಾಟ ಆಯ್ತು, ಇಡೀ ಟೋಲ್ನೇ ಒಡೆದು ಬಿಸಾಕಿದ್ದಾರೆ. ಕೇರಳದಲ್ಲಿ ಒಂದು ಹೋರಾಟ ಆಯ್ತು, ಟೋಲೇ ಇಲ್ಲ ಅಂತೇಳಿ ಬೇಡ ಅಂತೇಳಿ ಕ್ಲೋಸ್ ಮಾಡಿದ್ರು. ಅಂತ ಹೋರಾಟ ಇಲ್ಲಿ ಬೇಕಾ? ಅಂತ ಹೋರಾಟ ಬೇಕಾ? ಅಂತ ಸಾವು ನೋವುಗಳು ಇಲ್ಲಿ ಬೇಕಾ? ಹಾಗಾದ್ರೆ ನಿಮ್ಗೆ ಆ ಬಗ್ಗೆ ಕಾಳಜಿ ಇಲ್ವಾ? ನಿಮ್ಗೆ ಆ ಜನರ ಬಗ್ಗೆ, ಜನರ ಕಷ್ಟಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಅರಿವಿಲ್ವಾ? ಇದೆ ಅಲ್ಲ, ಈಗ ದಿನೇಶ್ ಗಣಿಗರಿಗೆ ಗೊತ್ತಿರ್ಬೋದು, ಈ ಸಾಲಿಗೆ ಶಾಸ್ತಾನ ಭಾಗದಲ್ಲಿ ಒಂದು ಹೆದ್ದಾರಿ ಹೋರಾಟ ಸಮಿತಿ ಅಂದ್ರೆ ಪ್ರತಾಪ್ ಶೆಟ್ಟಿ ಅವರು ಮಾಡ್ಕೊಂಡಿದ್ದಾರೆ, ಅದರ ಸೆಕ್ರೆಟರಿ ಆಗಿ ವಿಠಲ್ ಪೂಜಾರಿ ಅವರು. ಆ ಸಮಿತಿಯಲ್ಲಿ ನಾನು ಇದ್ದೇನೆ, ದಿನೇಶ್ರು ಇದ್ದಾರೆ. ಈ ಸಮಿತಿಯಲ್ಲಿ ತುಂಬಾ ಹೋರಾಟ ಆಗಿದೆ. ಮೊನ್ನೆ ಮೊನ್ನೆ ಮಾಬೋಕಳದಿಂದ ಶಾಸ್ತಾನದವರೆಗೆ ಸಾಲಿಗ್ರಾಮ ಪೇಟೆವರೆಗೆ ಪಾದಯಾತ್ರೆ ಆಗಿದೆ, ಸರ್ವಿಸ್ ರೋಡ್ ಇಲ್ಲ ಅಂತ. ಅದಕ್ಕಿಂತ ಹಿಂದೆ ಟೋಲ್ ತಗೊಳ್ಬೇಕ, ಟೋಲ್ ತಗೊಳ್ಬೇಕಬಾರ್ದು ಅಂತ ಹಿಂದೆ ಹೋರಾಟ ಆಗಿದೆ. ಅದ ನಂತರ ಸ್ಥಳೀಯರಿಗೆ ಉಚಿ ಫ್ರೀ ಬಿಡಬೇಕನ್ನುವಂಥದ್ದು. ಅಂದ್ರೆ ನಮ್ಮ ಡಿಮಾಂಡ್ 20 ಕಿಲೋಮೀಟರ್ ಇತ್ತು, ಕಡೆ 10 ಕಿಲೋಮೀಟರ್ಗೆ ಇತ್ತು, ಕಡೆ ಏನೆಲ್ಲ ಆಗಿವೆ. ಆದರೆ ಅಲ್ಲಿ ಆದಂತೆ ಎಲ್ಲ ನಮ್ಮ ಹೋರಾಟಗಳಿಗೆ ಪೊಲೀಸ್ ಅಧಿಕಾರಿಗಳು ಬರ್ತಾರೆ, ಜಿಲ್ಲಾಧಿಕಾರಿಗಳು ಮತ್ತು ಅವ್ರ ತಂಡ ಬರುತ್ತೆ, ದೊಡ್ಡ ದೊಡ್ಡ ಜನಪ್ರತಿನಿಧಿಗಳು ಬರ್ತಾರೆ. ಅವರೊಬ್ಬರು ಬಂದವರು ನವಯುಗ ಸಂಸ್ಥೆಯ ಕೆಲಸ ಅವ್ರು ಮಾಡಿದ ತಪ್ಪು ಅಂತ ಒಬ್ರು ಹೇಳಿಲ್ಲ. ನಮ್ದೇ ತಪ್ಪು, ನಮ್ಮನ್ನ ಸಮಾಧಾನ ಮಾಡಿಸಿಕ್ ಬರ್ತಾರೆ ಬಿಟ್ರೆ, ಇಲ್ಲ ನಿಮ್ಮ ಹೋರಾಟ ಸರಿ ಇದೆ, ಅವ್ರು ತಪ್ಪು ಮಾಡ್ತಿದ್ರೆ ನಿಮ್ಗೆ ಜಯ ಸಿಗ್ಬೇಕು, ಒಬ್ಬೊಬ್ರು ಹೇಳದಿಲ್ಲ ಹೇಳಿದ್ರೆ. ದಿನೇಶ್ ಕಾನೂನಲ್ಲಿ ಕೇಳಿದ್ರೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ನಮ್ಮ ದೇಶದ ಕಾನೂನು ಏನ್ ಹೇಳ್ತಿದೆ ಅಂದ್ರೆ, 100 ಅಪರಾಧಿಗಳು ತಪ್ಪಿ ಹೋದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿ ಶಿಕ್ಷೆ ಆಗ್ಬಾರ್ದಂತದೆ. ಕಾನೂನು ಕೂಡ ಹಂಗೆ ಹೇಳ್ತದೆ. ಆದ್ರೆ ಇಲ್ಲಿ ನಿರಪರಾಧಿಗಳಿಗೆ ಸಾಯ್ತಾ ಇರೋದು ಸ್ವಾಮಿ, 600 ಜನ ನಿರಪರಾಧಿಗಳು ಸತ್ತಿರೋದು, ಇದಕ್ಕೆ ಯಾರು ಹೊಣೆ? ಯಾವ ಅಧಿಕಾರಿ ಹೇಳಿಲ್ಲ, ಯಾವ ಜನಪ್ರತಿನಿಧಿ ಹೇಳುದಿಲ್ಲ. ನಾವೇ ಹೇಳ್ಬೇಕು ಅವ್ರು ಹೇಗೆ ಮಾಡಿದ್ರೆ, ಹೇಗೆ ಮಾಡಿದ್ರೆ, ಎಷ್ಟು ಜನ ಸತ್ತಿದ್ದಾರೆ. ಅದೇ ನಮ್ಗೆ ಮಾತ್ರ ಬೇಕಾ, ಮತ್ತೆ ಯಾರಿಗೂ ಬೇಡ. ಮಳೆಗಾಲದಲ್ಲಿ ಒಂದು ರೋಡ್ ಅಲ್ಲಿ ಹೋಗ್ಲಿಕ್ಕಿಲ್ಲ, ಈಚೆ ನೀರಾಚೆ ಹೋಗ್ತದೆ, ಅವ್ನು ಅದೇ ಇದಕ್ಕೆ ಸ್ಕಿಡ್ ಆಗಿ ಬೀಳ್ತಾ, ಕೆರೆನೆ ಅದರಲ್ಲೇ ಸ್ಕಿಡ್ ಆಗಿ ಬೀಳ್ತಾರೆ, ಅಲ್ಲೇ ಸಾಯ್ತಾರೆ, ಅಲ್ಲೇ ಪೆಟ್ ಮಾಡ್ಕೊಳ್ತಾರೆ. ಸತ್ತಿದ್ದಿಷ್ಟು 3,000 ಆಕ್ಸಿಡೆಂಟ್ ಆಗಿದೆ, 3,000 ಮೇಲೆ ಆಕ್ಸಿಡೆಂಟ್ ಆಗಿದೆ 10 ವರ್ಷದಲ್ಲಿ, ಕನಿಷ್ಠ 10 ವರ್ಷದಲ್ಲಿ 3,000 ಮೇಲೆ ಆಕ್ಸಿಡೆಂಟ್ ಆಗಿದೆ. ಹಾಗಾದ್ರೆ ಇನ್ನೇನಾಗ್ಬೇಕು? ನಾನು ಜನಪ್ರತಿನಿಧಿಗೆ ಅದಕ್ಕೆ ಸಿಟ್ಟು ಬರುತ್ತೆ, ಅವ್ರಿಗೆ ನೋವಾಗ್ಬೋದು ನನ್ನ ಮಾತಿಂದ, ಆದ್ರೆ ಆ ತಾಯಿ ನೋವೇನಂತ ಇವ್ರಿಗೆ ಗೊತ್ತಿದ್ಯಾ? ಸತ್ತವ್ರ ಮನೆಯ ನೋವೇನಂತ ಇವ್ರಿಗೆ ಅರ್ಥ ಆಗ್ತಿದ್ಯಾ? ಆಗಿದ್ದಾದ್ರೂ ಆಗೋಯ್ತು, ಮುಂದಾದ್ರೂ ಸರಿ ಮಾಡಿ ಅಂದ್ರೆ ಅದಕ್ಕೂ ನೀವು ಬರ್ತಾ ಇಲ್ಲಲ್ಲ. ಏನ್ ಮೀಟಿಂಗ್ ಮಾಡಿ ಏನ್ ಮಾಡ್ತೀರಿ? ನಿಮ್ಮ ಹತ್ರ ಅಲ್ಲಿ ಬಂದು ಮೀಟಿಂಗ್ ಮಾಡಬಾರ್ದು, ಅಧಿಕಾರಿಗಳ ಕರೆದು ನಿಲ್ಲಿ, ನೀವು ನಿಲ್ಲಿ ನೋಡ. ನಾಳೆ ನೀವು ಒಂದು ಕರೆ ಕೊಡಿ, ನಮ್ಮ MLA ಅವ್ರ ಕರೆ ಕೊಡಲಿ, ನಮ್ಮ ಮಂತ್ರಿಗಳ ಕರೆ ಕೊಡಲಿ, ನಮ್ಮ MP ಅವ್ರ ಕರೆ ಕೊಡಲಿ, ನಾನು ಈ ಹೋರಾಟಕ್ಕೆ ಬರ್ತಾ ಇದ್ದೇನೆ, ನೀವೆಲ್ಲ ಬನ್ನಿ, ನಾನು ನಿಲ್ತೇನೆ ಅಂದೇಳಿ. ಒಂದು ದಿನ ಬರಲಿ ನೋಡು, ಅವರು ಯಾಕೆ ಬರಲ್ಲ ಸ್ವಾಮಿ? ನೀವು ನಾನು ಹಾಕೋದು ನಮ್ಗೆ ಅನಿಸ್ತದೆ, ಬಹುಶಃ ಇವರು ಕೂಡ ನವಯುಗ ಕಂಪ್ನಿ ಜೊತೆಗೆ ಶಾಮೀಲಾಗಿದ್ದಾರೆ, ಆದ್ರಿಂದ ಬರ್ತಾ ಇಲ್ಲ. ನೀವು ಅಲ್ಲಿ ಮೀಟಿಂಗ್ ಮಾಡಿ ಕಪ್ಪು ಪಟ್ಟಿ ಸೇರ್ತೇನೆ ಅನ್ನೋಕ್ಕಿಂತ ಬಂದು ನಿಲ್ಲಿ, ಟೋಲ್ ತಗೊಳ್ಲಿಕ್ಕೆ ಆಗುದಿಲ್ಲ, ನೀವು ಅಲ್ಲಿ ಬ್ರಿಡ್ಜ್ ಮಾಡಿದ್ರು ಅಲ್ಲಿ ಟೋಲ್ ತಗೊಳಕ್ ಆಗುದಿಲ್ಲ, ಒಂದು ಕರೆ ಕೊಡಿ, ಒಂದು ಮೀಟಿಂಗ್ ಮಾಡಿ, ಪ್ರೆಸ್ ಮೀಟ್ ಮಾಡಿ, ನೀವು ಹೇಳಿ ಇಂಥ ತಾರೀಕು ನಾನು ಬರ್ತೇನೆ, ಆವತ್ತಿನ ದಿನದಿಂದ ಟೋಲ್ ತಗೊಳಕ್ ಬಿಡಲ್ಲ ಅಂತೇಳಿ. ಹಾಗಾದ್ರೆ ಯಾರು ಬಂದು ಏನ್ ಮಾಡ್ತಾರ ನೋಡು ಅಲ್ಲ, ಯಾವ ಕಾನೂನು ಏನ್ ಮಾಡ್ತಾರ ನೋಡು. ಕಾಮಗಾರಿ ಅಂತೂ ಪೂರ್ಣವಾಗಿಲ್ಲ, ನಾನು ಕೇಳ್ತೇನಲ್ಲ, ಜನಪ್ರತಿನಿಧಿಗೆ ಇರ್ಬೋದು, ಅಧಿಕಾರಿಗಳಿಗೆ ಇರುವುದು, ಕಾನೂನು ಯಾರಿಗಿರುತ್ತೆ ಸ್ವಾಮಿ? ಜನರಿಗಾಗಿ ಕಾನೂನಾಗಿ, ಕಾನೂನಿಗಾಗಿ ಜನ ಅಲ್ಲ.
ನೀವು ಯಾವುದೇ ಕಾನೂನನ್ನು ಚೇಂಜ್ ಮಾಡಿದ್ರೆ ಜನರಿಗಾಗಿ ಚೇಂಜ್ ಮಾಡಿ. ಆದ್ರಿಂದ ನಾ ಈಗ ವಿನಮ್ರವಾಗಿ ನಮ್ಮ ಜಿಲ್ಲಾಧಿಕಾರಿಯವರ ಹತ್ರ ವಿನಂತಿಸ್ಕೊಳ್ತೇವೆ, ಮುಂದೆ ಆಗುವ ಸಾವು ನೋವುಗಳಿಗೆ ನೀವು ಕಾರಣರಾಗಬೇಡಿ. ಮುಂದೆ ಉಡುಪಿ ಜಿಲ್ಲೆಗೆ ನೀವು ಒಳ್ಳೆ ಒಂದು ಜಿಲ್ಲಾಧಿಕಾರಿಗಳು ಬಂದಿದ್ದೀರಿ. ನೀವು ಇದನ್ನ ನಮ್ಮ ಜಿಲ್ಲೆ ಅನ್ನುವ ಒಂದು ಹೆಮ್ಮೆಯ ವಿಷಯ ಅಂತ ತಗೊಂಡು ನಮ್ಮ ಜಿಲ್ಲೆಯವರಿಗೆ ನ್ಯಾಯ ಕೊಡಿಸಿ ಅಂತ ಅವ್ರ ಹತ್ರ ನಾನು ವಿನಮ್ರವಾಗಿ ವಿನಂತಿಸ್ಕೊಳ್ತೇನೆ. ಮುಂದಾಗುವ ಎಲ್ಲ ಸಾವು ನೋವುಗಳನ್ನು ತಪ್ಪಿಸಿ ಮುಂದೆ ನಮ್ಮ ಜಿಲ್ಲೆಗೆ ಒಂದು ಮುಕ್ತಿ ಕೊಡಿ. ನವಯುಗ ಕಂಪ್ನಿಯ ಈ ಭ್ರಷ್ಟಾಚಾರ, ಈ ಒಂದು ಕಾಮಗಾರಿಯಿಂದ ನಮಗೆ ಮುಕ್ತಿ ಕೊಡಿ ಅಂತ ನಾನು ಅವ್ರ ಹತ್ರ ಕೇಳ್ಕೊಳ್ತೇನೆ. ಹಾಗೆ ಸರ್, ಕೊನೆಯದಾಗಿ ನಮ್ಮ ಕಾರ್ಯಕ್ರಮದ ಮೂಲಕ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ರಾಜೇಶ್ ಸರ್? ಈಗ ನಾನು ಹೇಳಿದೆ, ಇವರು ದಿನೇಶ್ರು ಹೇಳಿದ ಹಾಗೆ ಜಿಲ್ಲಾಧಿಕಾರಿಗಳು ಒಳ್ಳೆಯವರಿದ್ದಾರೆ, ತಾಲೂಕಿನ ದಂಡಾಧಿಕಾರಿಗಳು ಅಥವಾ ಎಸ್ ಸಿ ಅವರು ಒಳ್ಳೆಯವರಿದ್ದಾರೆ, ಇವರೆಲ್ಲ ಇದ್ರ ಬಗ್ಗೆ ಗಮನ ಕೊಡಬೇಕು ಅನ್ನೋದನ್ನು ಒಂದು ಅವ್ರು ಹೇಳಿದರು. ಯಾಕಂದರೆ ನನಗೆ ಗೊತ್ತಿರಲಿಲ್ಲ, ನಾವೆಲ್ಲ ಈ ಸಮಸ್ಯೆಗಳಾದಾಗೆಲ್ಲ ಜಿಲ್ಲಾಧಿಕಾರಿ ಹತ್ರ ಹೋಗ್ತಿತ್ತು. ಈ ಹಿಂದೆ ಕುಂದಾಪುರದಲ್ಲಿ ಒಬ್ಬರು ಎ ಸಿ ಅವರು ಇದ್ದಿದ್ರು, ಭೋಪಾಲ್ನವ್ರು ಅಂತ, ಅವರು ಅದ್ರ ಬಗ್ಗೆ ಗಮನ ಕೊಟ್ಟು ಅವರು ಅದ್ರ ಬಗ್ಗೆ ಆ್ಯಕ್ಷನ್ ತಗೊಂಡು ಈ ಸಂಸ್ಥೆ ಮೇಲೆ ಎಫ್ ಐ ಆರ್ ಮಾಡಿ ಅವರಿಗೆ ಅವರು ಕಪ್ಪು ಪಟ್ಟಿಗೆ ಸೇರಿಸ್ತೆ ಅನ್ನುವಂಥ ಅಧಿಕಾರವನ್ನು ಚಲಾಯಿಸಿದ್ರು. ಅದನ್ನು ನೋಡಿ ನಮಗೆ ಗೊತ್ತಾಯಿತು, ಈ ಎ ಸಿ ಅವರಿಗೂ ಅದು ಅಧಿಕಾರ ಇದೆ ಅನ್ನೋದನ್ನು. ಹಾಗಾಗಿ ಒಬ್ಬ ಸಣ್ಣ ಅಧಿಕಾರಿಗೂ ಅಧಿಕಾರ ಇದ್ದರೆ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಹಾಗೆ ನಮ್ಮ ವಿನಂತಿಯೂ ಹಾಗೆ, ನಮ್ಮ ಜಿಲ್ಲೆಗೆ ಹೊರಗಿಂದೆಲ್ಲ ಬಂದಿದ್ದೀರಿ, ನಮ್ಮ ಜಿಲ್ಲೆ ಹೇಳಿ ಕೇಳಿ ಎಲ್ಲದರಲ್ಲೂ ಮೇಲಿದೆ ಅನ್ನುವಂಥದ್ದು, ಶಿಕ್ಷಣ ಇರ್ಬೋದು, ಬುದ್ಧಿವಂತರು ಮತ್ತೊಂದು ಎಲ್ಲರೂ ಹೇಳ್ತಾರೆ. ಆದರೆ ಈಗ ನೀವು ಬಂದವರು ಸಹ ನಮ್ಮ ಜಿಲ್ಲೆಗೆ ಒಂದು ನಿಮ್ಮ ಹೆಸರನ್ನು ಉಳಿಸಿ ಹೋಗುವಂಥ ಒಂದು ಕೆಲಸ ಮಾಡಿ ನಮ್ಮ ಜಿಲ್ಲೆ ಜನರಿಗೆ ಒಂದು ಶಾಂತಿ ನೆಮ್ಮದಿಯಿಂದ ಇಲ್ಲಿ ಬದುಕಲಿ ಒಂದು ಅವಕಾಶ ಮಾಡಿಕೊಡಿ ಅನ್ನುವಂಥ ವಿನಂತಿ ಮಾಡ್ಕೊಳ್ತೇನೆ. ಹಾಗೆ ಸರ್, ರಾಜೇಶ್ ಸರ್, ದಿನೇಶ್ ಸರ್, ನೀವು ನಮ್ಮ ಕಾರ್ಯಕ್ರಮದ ಮೂಲಕ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ನಾನು ಕೂಡ ಜಿಲ್ಲಾಧಿಕಾರಿಯವರು ಮತ್ತೆ ಮಾನ್ಯ ಎಂ ಪಿ ಅವರೆಲ್ಲ ವಿನಂತಿಸ್ಕೊಳ್ತೇನೆ. ಯಾಕಂದ್ರೆ ಈ ರಾಷ್ಟ್ರೀಯ ಹದ್ದಾರಿ ಅನ್ನೋದು ನಿಮ್ಮ ಸುಪರ್ದಿಗೆ ಬರ್ತದೆ, ರಾಜ್ಯದ ಅಧಿಕಾರಿಗಳು ಯಾರು ಮಾತು ಕೇಳಲ್ಲ. ಆದ್ರಿಂದ ನೀವು ಅತಿ ಶೀಘ್ರದಲ್ಲಿ ನಿಮ್ಮ ಜಿಲ್ಲಾ ಮಟ್ಟದ ಅಥವಾ ರಾಷ್ಟ್ರ ಮಟ್ಟದ ಯಾವ್ದಾದ್ರು ಅಧಿಕಾರಿನ ಕರೆಸಿ ಇದ್ರ ಏನು ಇದು ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡಿ ಅದರ ಪರಿಣಾಮವನ್ನು ಅರ್ಥ ಮಾಡಿಕೊಂಡು ಜಿಲ್ಲಾಧಿಕಾರಿ, ನೀವು ಹಿಂದೆ ಜಿಲ್ಲಾಧಿಕಾರಿ ಅಂತ ಸಭೆ ಮಾಡಿದ್ದೀರಂತಿದ್ರಿ, ಸಭೆ ಮಾಡಬೇಡಿ, ನಮ್ಮ ನ್ಯಾಯ ಕೊಡಿ. ಸಭೆ ನೀವು ಜನರೊಟ್ಟಿಗೆ ಸುಮ್ಮನೆ ನಾಟಕೀಯವಾಗಿ ಮಾಡಬೇಡಿ. ಬೇಡ, ನೀವು ಇಲ್ಲಿ ಬರಬೇಡಿ ಸ್ವಾಮಿ, ಜಿಲ್ಲಾಧಿಕಾರಿ ಕಚೇರಿಯಲ್ಲೇ ಕೂತ್ಕೊಂಡು ಒಂದು ಏನಾದರೂ ಮಾಡಿಯಲ್ಲ, ನಾವು ಕೇಳಲ್ಲ, ನಮ್ಮ ನ್ಯಾಯ ಕೊಡಿ ಅಷ್ಟೇ. ನೀವು ಸಾರ್ವಜನಿಕವಾಗಿ 10 ಜನ ಕೂತ್ಕೊಂಡು ನಾಟಕೀಯ ಬೆಳವಣಿಗೆ ಮಾಡಬೇಡಿ. ಇವತ್ತು ನೇರವಾಗಿ ಹೇಳ್ತೀನಿ, ಇಷ್ಟು ದಿನ ನಡೆದಿದ್ದೆಲ್ಲ ನಾಟಕೀಯ ನಮ್ಗೆ ಗೊತ್ತಿದೆ, ಆದರೆ ನ್ಯಾಯ ಕೊಡಿ. ಮಾನ್ಯ ಜಿಲ್ಲಾಧಿಕಾರಿಗಳು ಒಳ್ಳೆ ಇದ್ದಾರೆ, ನೀವು ಕೂಡ ಅವ್ರ ಜೊತೆ ಅವ್ರ ಆಫೀಸಲ್ಲಿ ಕೂತ್ಕೊಳ್ಳಿ, ದಿನ ನಿಮ್ಮ ಆಫೀಸ್ ಅಲ್ಲೇ ಇದೆಯಲ್ಲ, ಬಂದು ಕೂತ್ಕೊಳ್ಳಿ, ಕರೀರಿ, ಏನಾಗ್ತಿದೆ ಫೈಲ್ ನೋಡಿ ನಮ್ಮ ಉಡುಪಿ ಜಿಲ್ಲೆಯ ಜನರಿಗೆ ಇನ್ನಾದರೂ ಮುಕ್ತಿ ಕೊಡಿ. ಯಾಕಂದರೆ ನಿಮ್ಮನ್ನು ಆರಿಸಿದ್ದಾರೆ, ನಿಮ್ಮನ್ನು ಲೋಕಸಭೆಗೆ ಆರಿಸಿದ್ದಾರೆ, ಒಳ್ಳೆ ಜಿಲ್ಲಾಧಿಕಾರಿಯವರಿದ್ದಾರೆ, ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇಲ್ಲಿ ಒಂದು ಈ ರಸ್ತೆ ಕುಂದಾಪುರ ಫ್ಲೈಓವರು ಮುಂದಾಗುವಂಥ ಅನಾಹುತ ಎಲ್ಲವನ್ನು ತಡಿಬೇಕು ಅಂತ ನಿಮ್ಮ ಹತ್ರ ವಿನಮ್ರವಾಗಿ ಕೈ ಮುಗಿದು ಕೇಳ್ಕೊಳ್ತೇನೆ. ಯಾಕಂದರೆ ಆ ನೋವು ನಮ್ಗೆ ಆಗ್ತಾಯಿದೆ, ನಮ್ಮ ಸ್ನೇಹಿತರನ್ನೆಲ್ಲ ಕಳ್ಕೊಂಡು ಇನ್ನು ಮುಂದೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಈ ಥರ ಮಾತಾಡ್ತಿದ್ವಿ. ದಯವಿಟ್ಟು ಇನ್ನಾದರೂ ನಮ್ಮ ಈ ಉಡುಪಿ ಜಿಲ್ಲೆಯ ಈ ರಸ್ತೆಗೆ ಮುಕ್ತಿ ಕೊಡಿ. ಅದು ನಿಮ್ಮ ಕೈಯಲ್ಲಿದೆ, ನೀವು ಯಾರ ಹತ್ರ ಯಾರು ಬೇಕಾದರೂ ಗೂಬೆ ಕೂರಿಸ್ಬೋದು, ಆದರೆ ಜಿಲ್ಲಾಧಿಕಾರಿ ಎಂ ಪಿ ಅವರು ಇವರಿಬ್ರು ಮನಸ್ಸು ಮಾಡಿದರೆ ಆಗುತ್ತೆ ಅನ್ನೋದು ನಮಗೂ ಗೊತ್ತಿದೆ, ನಮ್ಮ ಇಡೀ ಸಮಾಜಕ್ಕೂ ಗೊತ್ತಿದೆ, ಇನ್ನು ಮುಂದೆ ಅದನ್ನು ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೀವಿ ಅಷ್ಟೇ. ಹಾಗೆ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಕೂಡ ರಾಜೇಶ್ ಸರ್ ಹಾಗೆ ಮತ್ತೆ ದಿನೇಶ್ ಸರ್ ಬಂದಿದ್ದಾರೆ, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಕಾಮಗಾರಿ ಇದು ಫ್ಲೈಓವರ್, ಕುಂದಾಪುರದ ಫ್ಲೈಓವರ್ ಬಗ್ಗೆ ನಾವು ಕೇಳ್ಕೊಳ್ಳೋದಿಷ್ಟೇ. ಇನ್ನು 10 ವರ್ಷ ಆಗಿದೆ, ಇನ್ನಂತೂ ಲೇಟ್ ಮಾಡೋದು ಬೇಡ, ಇನ್ನು 1 ವರ್ಷ 2 ವರ್ಷ ಅನ್ನೋ ಮಾತೆ ಬೇಡ. ಎಷ್ಟೋ ಸಾವು ನೋವುಗಳು ಕೂಡ ನಡೆದಿದೆ, ಅಂತ ಅದಕ್ಕಾದರೂ ಮುಕ್ತಿ ಸಿಗಬೇಕು. ಸರ್ ಹೇಳ್ತಾರೆ ಕೈ ಮುಕ್ಕೊಂಡು ಬೇಡ್ಕೊಂಡಿದ್ದಾರೆ. ಎಸ್, ಅವ್ರಿಗೆ ಗೊತ್ತಿದೆ ಅವ್ರ ಸ್ನೇಹಿತನನ್ನ ಕಳ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದೆ, ಅದು ನಮಗೆ ಮಾತ್ರ ಗೊತ್ತಿರುತ್ತೆ ಅವರ ಸ್ನೇಹಿತನ ಕಳ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ನೋವು, ಮತ್ತೊಬ್ಬರಿಗೆ ಗೊತ್ತಿರುತ್ತೆ, ಹಾಗೆ ಇಲ್ಲ. ಎಸ್, ಆದಷ್ಟು ಬೇಗ ನಮ್ಮ ಕುಂದಾಪುರದ ಫ್ಲೈಓವರ್ ಮುಗಿಲಿ, ಹಾಗೆ ಉಡುಪಿ ಜಿಲ್ಲೆ ಹಾಗೆ ಬುದ್ಧಿವಂತರ ಜಿಲ್ಲೆ ಹಾಗೆ ಇರಲಿ. ಎಸ್, ಯಾರ ಮಾತಿಗೂ ಕೂಡ ಒಳಗಾಗಬಾರ್ದು ನಮ್ಮ ಉಡುಪಿ ಜಿಲ್ಲೆ ಅನ್ನೋದೇ ನಮ್ಮ ಇಂದಿನ ಕಾರ್ಯಕ್ರಮದ ಆಶಯ. ಹಾಗೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ವಾ 24/7.